ಪರಮ ಪೂಜ್ಯ ವೇದಾಂತ ಕೇಸರಿ ಅಪ್ಪಗಳವರ ದಿವ್ಯ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಆಶ್ರಮದ ಪ್ರಮುಖ ಗುರುಗಳಾದಂಥ ಪೂಜ್ಯ ಗುರುಗಳ ದಿವ್ಯ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯರ ದಿವ್ಯ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ಶ್ರಾವಣ ಮಾಸದ ಚಿಂತನೆ. ಇಲ್ಲಿ ಅನೇಕ ಆಧ್ಯಾತ್ಮಿಕ ಚಿಂತನೆಗಳು ನಡೆದಾವು. ಈಗಾಗಲೇ ನೀವು ವಿಶೇಷವಾದಂಥ ಅನೇಕ ಜ್ಞಾನದ ಮಾತುಗಳನ್ನು ಕೇಳಿರಿ. ಹೋದ ಸಲೇನು ನಿಮಗೆ ಹೇಳಿತ್ತು, ನಿಮ್ಮ ಮುಂದೆ ಪ್ರವಚನ ಹೇಳೋದಂದ್ರೆ ಕಠಿಣನೂ ಹೌದು ಸರಳನೂ ಹೌದು. ಈ ವಾತಾವರಣದಾಗ ಬಂದರೆ ಏನಾಗ್ತದೋ ಏನೋ, ಸುಮ್ಮನೆ ನಾವು ನೀವು ನೆಪ ಮಾತ್ರ. ಈ ಆಧ್ಯಾತ್ಮಿಕ ಪ್ರವಾಹ ಪ್ರವಚನ ರೂಪದಲ್ಲಿ ಈ ಆವರಣದೊಳಗೆ ಹಂಗೆ ನಡೀತಾನೇ ಇರ್ತದೆ. ಯಾರೇ ಹೇಳೋಲ್ಯಾಕ ಅಥವಾ ಯಾರೇ ಕೇಳೋಲ್ಯಾಕ, ಇಲ್ಲಿ ಕೇಳಿದವರು ನಾವಲ್ಲ, ಹೇಳಿದವರು ನಾವಲ್ಲ. ಅದನ್ನು ಮೊದಲು ನಾವು ನೆನಪಿಟ್ಕೋಬೇಕು. ನಾವು ಹೇಳಕತ್ತೇವಂದ್ರೆ ನಮಗೆ ಭಯ ಬರ್ತದೆ, ನೀವು ಕೇಳಕತ್ತೀರಂದ್ರೆ ನಿಮಗೆ ನಿದ್ದೆ ಬರ್ತದೆ. ಇವತ್ತು ಅಲ್ಲಮ ಪ್ರಭುಗಳ ವಚನದ ಮೇಲೆ ಸುಮ್ಮನೆ ಆಧ್ಯಾತ್ಮಿಕವಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡೋದು. ಇದು ತಾತ್ವಿಕ ವಿಚಾರಗಳ ಚಿಂತನೆ. 12ನೇ ಶತಮಾನದ ಶರಣರಲ್ಲಿಯೇ ಎಲ್ಲರಿಗೂ ಗುರುಗಳಾದಂಥ ಅಲ್ಲಮ ಪ್ರಭುಗಳು ಬಹಳ ವಿಶೇಷವಾಗಿ ಆಧ್ಯಾತ್ಮಿಕ ಅನುಭಾವಿಗಳು ಹೌದು, ಜ್ಞಾನಿಗಳು ಹೌದು, ಅಷ್ಟೇ ಶ್ರೇಷ್ಠ ಕವಿಗಳವರು. ಅವರ ಮಾತು ಹೇಗಿರ್ತಾವಂತಂದ್ರೆ ಅದು ಬೆಡಗಿನ ವಚನ, ನೇರ ತಿಳಿಯುವಂಗಿಲ್ಲ. ಆದರೆ ಅವರು ಕೊಟ್ಟ ರೂಪಕವನ್ನು ನಾವು ಸುಮ್ಮನೆ ಬಿಡಿಸ್ತಾ ಹೋದೇವಂದ್ರೆ ಆಧ್ಯಾತ್ಮಿಕದ ಎತ್ತರಕ್ಕೆ ನಮ್ಮನ್ನು ಅವರು ಕರ್ಕೊಂಡು ಹೋಗ್ತಾರೆ. ಬಹಳ ವಿಶೇಷವಾದಂಥ ಸೂಕ್ಷ್ಮವಾದಂಥ ವಚನಗಳು. ಸುಮ್ಮನೆ ನಿಮ್ಮೊಂದಿಗೆ ಇವತ್ತೊಂದು ದಿನ ಚಿಂತನೆ ಮಾಡೋದು ಅಂತದ. ತಿಳೀತು ಚಲೋ, ತಿಳಿಲಿಲ್ಲ ಭಾಳ ಚಲೋ. ಅಲ್ಲಮರು ಹೇಳ್ತಾರೆ, ಎಲ್ಲ ಜೀವಿಗಳು ಬಯಸೋದು ಸುಖವನ್ನೇ, ಆದರೂ ಎಲ್ಲರೂ ಯಾರೂ ದುಃಖವನ್ನು ಬಯಸೋದಿಲ್ಲ. ಎಲ್ಲರೂ ಬಯಸೋದು ಸುಖವನ್ನೇ, ಆದರೂ ಎಷ್ಟೋ ಸಲ ನಮ್ಮ ಪಾಲಿಗೆ ದುಃಖವೇ ಬರ್ತದಲ್ಲ, ಯಾಕೆ ಅಂತ ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ನಾವು ಕೃಷಿ ಮಾಡೋದಾಗಲಿ ಅಥವಾ ವ್ಯಾಪಾರ ಮಾಡೋದಾಗಲಿ, ಸನ್ಯಾಸಿ ಆಗೋದಾಗಲಿ, ಗೃಹಸ್ಥಾಗೋದಾಗಲಿ, ಎಲ್ಲ ಮಾಡೋದು ಎದುರ ಸಲುವಾಗಿ ಅಂದ್ರೆ ಸುಖ ಸಿಕ್ಕೀತು ಅಂತ ಮಾಡ್ತೀವಿ. ಆದರೂ ಸಹಿತಿಗೆ ಎಷ್ಟೋ ಸಲ ನಮ್ಮ ಪಾಲಿಗೆ ದುಃಖನೇ ಬರ್ತದಲ್ಲ, ಯಾಕೆ ಅಂತ ಈ ಪ್ರಶ್ನೆಗೆ ಅಲ್ಲಮರದೊಂದು ಸರಳ ಉತ್ತರ. ಅವರು ಹೇಳ್ತಾರೆ, ಮಾಯೆ ಅಂತ ಶಬ್ದ ಬಳಸ್ತಾರೆ. ಅಲ್ಲಮರಂದ್ರೆ ಮಾಯೆ ಮತ್ತು ಅಲ್ಲಮರನ್ನು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಮಾಯೆ ಅನ್ನೋ ಶಬ್ದ, ಬಯಲ ಅನ್ನೋ ಶಬ್ದ, ಇವೆರಡು ಅಲ್ಲಮರು ಭಾಳ ಬಳಸ್ಯಾರ. ಅವರು ಮಾಯಾ ವಿಲಾಸವನ್ನು ವಿಡಂಬಿಸಿದವರು. ವಿಡಂಬನೆ ಮಾಡೋದಂದ್ರೆ ಅದನ್ನು ಅಣಕು ಮಾಡೋದು. ಯಾರು ಅಣಕು ಮಾಡಲಿಕ್ಕೆ ಸಾಧ್ಯದ ಅಂದರೆ, ಯಾರು ಅದರಿಂದ ಹೊರಗಿರ್ತಾರ ಅವರಿಂದ ಮಾತ್ರ ಅದನ್ನು ಅಣಕು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಅಲ್ಲಮ ಪ್ರಭುಗಳಿಗೆ ಮಾಯಾ ಕೋಲಾಹಲಿ ಅಂತ ಕರೆಸ್ತಾರೆ. ಮಾಯೆಯನ್ನೇ ಅಳಗ್ಯಾಡಿಸಿದವರು, ಹೆಂಗೆ ಬದುಕಿರ್ಬೇಕವ್ರು. ನಮ್ಮ ಭಾರತ ದೇಶದ ಪರಂಪರೆಯಲ್ಲೇ ಶ್ರೇಷ್ಠ ಜ್ಞಾನಿಗಳನ್ನು, ಶ್ರೇಷ್ಠ ಯೋಗಿಗಳ ಹೆಸರನ್ನು ನಾವು ತೆಗೆದೇವಿ ಅಂತಂದ್ರೆ ಅದರೊಳಗೆ ಅಲ್ಲಮ ಪ್ರಭುಗಳು ಅಗ್ರಗಣ್ಯರು.
ಅಷ್ಟು ವಿಶೇಷವಾದಂಥ ಮಾತುಗಳನ್ನು ಅವರು ಹೇಳ್ತಾರೆ. ಅವರೊಂದು ಸುಂದರವಾದ, ಅವರ ವಚನಗಳೆಲ್ಲ ಸುಂದರವೇ, ಅವರೊಂದು ಮಾತು ಹೇಳ್ತಾರೆ, ಯಾಕಾಗ್ತದೆ ಇಷ್ಟೆಲ್ಲ, ಜೀವಿಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂತ ನಾಕ ಅವರೊಂದು ವಚನ ಹೇಳ್ತಾರೆ. ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಲಗುನ ವಿಗುನವ ಬರೆಯಿತ್ತು ನೋಡ. ಅರಗಿನ ಪುತ್ತಳಿಯ ಉರಿಯ ಸೀರೆಯ ತೊಟ್ಟಡೆ ಅದು ಸಿರಿಯ ಸಿಂಗಾರವಾಯಿತು ನೋಡ. ಎಷ್ಟು ಕೇಳಾಕ ಎಷ್ಟು ಚಂದಿಲ್ಲ ಇದು. ಅಂಬರದೊಳಗಾಡುವ ಗಿಳಿಯ ಪಂಜರದೊಳಗಿನ ಬೆಕ್ಕ ನುಂಗಿ ಅದು ರಂಬೆಯ ತೋಳಿಂದ ಅಗಲಿತ್ತು ಕಾಣ ಗುಹೇಶ್ವರ. ಬರೀ ಇದು ವಚನ ತಿಳಿಲಿ ಬಿಡಲಿ, ಇದನ್ನ ಒಂದು ಎರಡು ಮೂರು ಸಲ ಅಂದ್ರೆ ತಂಡಗಾಕ್ತೇವೆ ನಾವು. ಎಷ್ಟು ಕಾವ್ಯ ಭಾಷೆ ಅದ, ರೂಪಕ ಕೊಡುವ ರೀತಿ ಹೆಂಗದ, ಇದ್ರಾಗ ಸಮಗ್ರವಾದ ತಾತ್ವಿಕ ಜ್ಞಾನವನ್ನೇ ಅಲ್ಲಮರು ತುಂಬಿಟ್ಟಾರೆ. ಬಹಳ ಆಶ್ಚರ್ಯಕರವಾದಂಥ ವಚನ ಅವರು. ಒಂದೊಂದು ವಚನ ಕೇಳ್ಕೋತ ಹೋದ್ರೆ ಹಿಂಗೆ ಅನ್ನಿಸ್ತದಲ್ಲ, ಮುಂದಿನೊಂದು ವಚನ ನಾವು ಕೇಳಬೇಕು, ಮುಂದಿನ ವಚನ ಕೇಳಬೇಕು, ಹಂಗೆ ಅನ್ನಿಸಕ್ಕೆ ಶುರು ಆಗ್ತದೆ. ಇನ್ನೊಮ್ಮೆ ಅಂತೀನಿ ಕೇಳ್ರಿ ನೀವು, ಎಷ್ಟು ಚಲೋ ಅದು, ಭಾಳ ಚಲೋ ಅದು. ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಲಗುನ ವಿಗುನವ ಬರೆಯಿತ್ತು ನೋಡ. ಅರಗಿನ ಪುತ್ಥಳಿಯೇ ಉರಿಯ ಸೀರೆಯ ತೊಡಸಿದಡೆ ಅದು ಸಿರಿಯ ಸಿಂಗಾರವಾಗಿತ್ತು ನೋಡ. ಅಂಬರದೊಳಗಾಡುವ ಗಿಳಿಯ ಪಂಜರದೊಳಗಿನ ಬೆಕ್ಕ ನುಂಗಿ ರಂಬೆಯ ತೋಳಿಂದ ಅಗಲಿತ್ತು ಕಾಣ ಗುಹೇಶ್ವರ. ಹಿಂಗೆ ಎಲ್ಲ ಜೀವಿಗಳ ಪರಿಸ್ಥಿತಿ ಆಗ್ಯದ, ಅವರ ಸನ್ಯಾಸಿಯರೇ ಇರಲಿ, ಗೃಹಸ್ಥರೇ ಇರಲಿ, ಅವರು ಉತ್ತರದವರರೇ ಇರಲಿ, ದಕ್ಷಿಣದವರರೇ ಇರಲಿ, ಸ್ತ್ರೀಯರೇ ಇರಲಿ, ಪುರುಷರೇ ಇರಲಿ, ಯಾರೇ ಇರಲಿ, ಎಲ್ಲ ಜೀವಿಗಳ ಪರಿಸ್ಥಿತಿ ಹಿಂಗಾಗ್ಯದ. ಎಷ್ಟು ಮೂರು ಥರ ಮಾಯದ ಕೃತಿ ಅಂತೇನಂತೇವಿ, ಮಾಯ ನಮ್ಮನ್ನು ಈ ಮೂರು ಥರದಿಂದ ಬಂಧನಕ್ಕೆ ಒಳಗೆ ಮಾಡ್ಯದ ಅಂತ ಅವ್ರು ಹೇಳ್ತಾರೆ. ಎಷ್ಟು ವಿಶೇಷ ಇದೆ. ಒಂದೇದ್ದು ಹೇಳ್ತಾರೆ, ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಲಗುನ ವಿಗುನವ ಬರೆಯಿತ್ತು ನೋಡ. ಮಾಯೆ ಅಂತಂದ್ರೆ ಒಂದು ಥರ ಕತ್ತಲೆ, ಅದು ಶಕ್ತಿ. ಅದು ತಿಳಿದೈತೆ ಅಂದ್ರೆ ತಿಳಿದಿಲ್ಲ, ತಿಳಿದಿಲ್ಲ ಅಂದ್ರೆ ತಿಳಿದೈತೆ. ಹಿಂಗೆ ತಿಳಿದೈತೆ ಅಂತ ಹೇಳಿ ಕೇಳಕ್ಕೆ ಯಾರಿಗಾರೆ ಹೋ, ತಿಳಿದೈತೆ ಯಾರೇ ಅಂದರು ಅವರಿಗೆ ಅದು ತಿಳಿದಿಲ್ಲ. ಯಾರು ಸುಮ್ಮದಾರ ಅವರಿಗೆ ತಿಳಿದದ ಅಂತ ಅಲ್ಲ ಮರ. ಈಗ ಇದ್ರ ಮೇಲೆ ಬರೀತಾರೆ, ಸಿಗರೇಟ್ ಪ್ಯಾಕಿಂಗ್ ಮೇಲೆ ಬರೆಯಂಗಿಲ್ಲ, ಅದ್ರಾಗ ಭಾಳ ಚಂದ ಬರೆದಿರ್ತಾರೆ, ಸಿಗಾರೇಟ್ ಈಸ್ ಇಂಜುರಿಯಸ್ ಟು, ಸಿಗಾರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಅಂದರೆ ಇದನ್ನು ಸೇದುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಬರಿತೀವಿ ಮತ್ತು ಸೇದ್ತೇವೆ. ಎಷ್ಟು ಆಶ್ಚರ್ಯ, ಅದನ್ನು ಯಾರೇ ಬರ್ದಾರಂತಲ್ಲ, ನಾವೇ ಬರಿತೀವಿ ಮತ್ತು ನಾವೇ ಸೇರ್ತೇವೆ, ಓದ್ತೇವಿ ಸೇರ್ತೇವಿ. ತಿಳಿದಿಲ್ಲೇನು, ತಿಳಿದದ ಅದಕ್ಕೆ ಬರ್ದೇವಿ, ತಿಳಿದೈತೇನು ಇಲ್ಲ ಅದಕ್ಕೆ ಸೇರ್ತೇವೆ. ಎಷ್ಟು ಆಶ್ಚರ್ಯ, ಇದಕ್ಕೆ ಉತ್ತರನ ಕೊಡೋಕೆ ಬರೋದಿಲ್ಲ. ಹಗಲ ಕಂಡ ಕಮರಿಯ ಎರಳು ಬೀಳುವರಿ. ಇದು ಒಬ್ಬರದೊಬ್ಬರದ್ದು, ಸಣ್ಣವ್ರದ್ದು ದೊಡ್ಡವ್ರದ್ದು ಅಂತಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಹಿಂಗಾಗ್ತದೆ. ತಪ್ಪ ಸರಿ ಪ್ರಶ್ನೆ ಬಂದಿಲ್ಲ, ಅದು ಕೆಲಸ ಮಾಡೋದೇ ಹಿಂಗೆ ಮಾಯೆ. ಅವ್ರು ಹೇಳ್ತಾರೆ ಏನಂತಾರೆ ಅವರು, ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಲಗುನ ವಿಗುನವ ಬರೆಯಿತ್ತು ನೋಡ. ಈ ಶಕ್ತಿ ಏನದ, ನಮ್ಮೆಲ್ಲರಿಗೂ ಅದ್ಭುತವಾದಂಥ ಒಂದು ಉಪಕರಣಗಳನ್ನು ಕೊಟ್ಟದ. ಅದರಲ್ಲಿಂದ ನಾವು ಇಲ್ಲಿ ಅದನ್ನು ಬಳಸಿಬಿಟ್ಟೇವಿ ಅಂದರೆ ಶ್ರೇಷ್ಠ ಜ್ಞಾನಿಗಳೇ ಆಗಿಬಿಡ್ಬೋದು, ಅನುಭಾವಿಗಳೇ ಆಗಿಬಿಡ್ಬೋದು. ಆದರೆ ಹಂಗೆ ಆಗಾಕತ್ತಿಲ್ಲಲ್ಲ ಯಾಕೆ ಅಂತ ಅವರು. ಓಲೆ ಕಂಠ, ಓಲೆ ಅಂದ್ರೆ ಒಂದು ಹಾಳಿ, ಪೇಪರ್ ಅನ್ನೋದಿಲ್ಲ, ಒಂದು ಪೇಪರ್ ಕೊಟ್ಟದ ಮತ್ತು ಒಂದು ಪೆನ್ ಕೊಟ್ಟದ, ಬರೀ ನೀ ಇದ್ರೊಳಗೆ ಅಂತ ಹೇಳ್ಯದ. ಎಲ್ಲರೂ ಏನು ಬರೆಯಾಕತ್ತಾರಂದ್ರೆ ಲಗ್ನ ವಿಘ್ನ. ಲಗ್ನ ಅಂದ್ರೆ ಶುಭ, ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತೀವಿ, ಒಂದಿಷ್ಟು ಕೆಟ್ಟ ಕೆಲಸ ಮಾಡ್ತೀವಿ. ಮತ್ತು ನಮಗೆ ಲಗ್ನ ಅಂದ್ರೆ ಸ್ಟೇಜ್ ಒಂದೇ ನೆನಪು ಬರ್ತದೆ,
ಅವ್ರು ಹೇಳ್ತಾರೆ, ಲಘುನ ಅಂತಂದರೆ ಶುಭ ಕಾರ್ಯಗಳು, ವಿಘ್ನ ಅಂದರೆ ಅಶುಭ ಕಾರ್ಯಗಳು. ಈ ಮನಸ್ಸನ್ನೋದ ಓಲೆ, ಬುದ್ಧಿ ಅನ್ನೋದೇ ಪೆನ್ನು, ಲೇಖನಿ ಅಂತ ಏನದ ಕಂಠ ಅಂದರೆ ಲೇಖನಿ, ಅದನ್ನು ಕೊಟ್ಟಾರ. ಈ ಮನಸ್ಸ ಬುದ್ಧಿ ಅಂದರೆ ಸಾಮಾನ್ಯ ಅಲ್ಲ ಅಂತ ಅಲ್ಲಮ್ಮರು ಹೇಳೋದು. ನಮ್ಮ ಎಲ್ಲ ಜೀವನಕ್ಕೆ ವೈಭವವನ್ನು ತರೋದೇ ಮನಸ್ಸ ಬುದ್ಧಿ, ಇದನ್ನು ಒಂದು ಸ್ವಲ್ಪ ತಿಳ್ಕೋರಿ ಅಂತವ್ರು. ಈಗ ಶರೀರ ಅಂತದ ಅದನ್ನು ನಾವು ಏನು ಮಾಡೋಕ್ಕೆ ಬರೋದಿಲ್ಲ, ಅದು ನಿಸರ್ಗದ ಕೈಯೊಳಗಿರ್ತದೆ. ಈಗ ನಮಗದು 5 ಪೂಟ್ ಮಾಡಿ ನಿಂದ್ರಿಸ್ತಂದ್ರೆ 6 ಪೂಟ್ ಆಗಾಕೆ ಬರೋದಿಲ್ಲ, ಬರ್ತದೆ? ನಾವು ಬೇಕಾದಂಥ ಜಾಹೀರಾತುಗಳನ್ನು ನೋಡಲಿ, ಅದನ್ನು ಕುಡೀರಿ ಇದನ್ನು ಕುಡೀರಿ ಅಂದರೂ ನಮಗೆ ದೊಡ್ಡವರಾಗಕ್ಕೆ ಬರೋದಿಲ್ಲ. ಎಷ್ಟು ವ್ಯಾಯಾಮ ಮಾಡಿದರೆ ಏನು, ಏನು ಭಾಳ ಅಂದರೆ 5 ಪೂಟ 10 ಇಂಚ 6 ಪೂಟ ಇಷ್ಟೇ. ಮತ್ತು ಅದು ನಮ್ಮನ್ನು ಕಪ್ಪು ಮಾಡಿತ್ತಂದರೆ ಬೆಳಗಾಗಕ್ಕೆ ಬರೋದಿಲ್ಲ, ಬೆಳಗ್ಗೆ ಮಾಡಿತ್ತಂದರೆ ಕಪ್ಪು ಆಗಕ್ಕೆ ಬರೋದಿಲ್ಲ ಅಂದರೆ ಅದು ನಮ್ಮ ಕೈಯೊಳಗೆ ಇಲ್ಲ, ಅದು ನಿಸರ್ಗದ ಕೈಯೊಳಗದ. ನಾವು ಸ್ವರೂಪ ಆಗ್ಯಾರೆ ಇರ್ಬೋದು, ಕುರೂಪ ಆಗ್ಯಾರೆ ಇರ್ಬೋದು, ಅದನ್ನು ಭಾಳ ಬದಲಾಯಿಸಲಿಕ್ಕೆ ನಮಗಾಗೋದಿಲ್ಲ. ಆದರೆ ಮನಸ್ಸಂತ ಏನು ನಮಗೆ ಕೊಟ್ಟದ ನಿಸರ್ಗ, ಅದೇ ಬದುಕು, ನಿಜವಾದ ಬದುಕು. ಮನಸ್ಸು ಮಾಡಿದರೆ ಅದೇ ಮನಸ್ಸಿನಿಂದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿ ಬಿಡ್ಬೋದು ನಾವು. ಆಗಿಲ್ಲೇನು ಎಷ್ಟು ಜನ ಆಗ್ಯಾರ, ಒಬ್ಬ ಶ್ರೇಷ್ಠ ಕವಿ ಆಗಿಬಿಡ್ಬೋದು, ಒಬ್ಬ ಶ್ರೇಷ್ಠ ಸಾಹಿತಿ ಆಗಿಬಿಡ್ಬೋದು, ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿಬಿಡ್ಬೋದು. ಅಷ್ಟು ಅದ್ಭುತ ಮನಸ್ಸು, ಎಷ್ಟು ಬೇಕಷ್ಟು ದ್ವಾರದ್ದು ಮಾಡಿಬಿಡ್ಬೋದು. ಅಂಥ ಅದ್ಭುತ ಉಪಕರಣವನ್ನು ನಮಗದು ಕೊಟ್ಟದ ಮನಸ್ಸು ಮತ್ತು ಬುದ್ಧಿ. ಆದರೆ ಜೀವಿಯಾದವರು ನಾವೆಲ್ಲ ಏನು ಮಾಡಾಕತ್ತೀವಿ ಅಂತ ಅಲ್ಲಮ್ಮರು ಹೇಳೋದು, ನಾವು ಬರೇ ಅದನ್ನು ಇದನ್ನು ಮಾಡಿ ಬೇಡವಾದ ಕೆಲಸಕ್ಕೆ ಅದನ್ನು ಬಳಸಾಕತ್ತೇವೆ. ಅದು ಇಷ್ಟು ಅದ್ಭುತ ಅದ ಅಂತನೇ ನಮಗೆ ಗೊತ್ತಿಲ್ಲ. ಅದರಾಗ ಒಟ್ಟು ಒಂದಿಟ್ಟು ಅದಟ್ಟು ಬರೆದೇವಿ, ಇದಟ್ಟು ಬರೆದೇವಿ, ಬರೆದು ದಂಡಿ ಏನು ಬರೆದೇವು ಅನ್ನೋದೋ ಗೊತ್ತಾಗಲಾರ್ದಂಗೆ ಹೋದೇವಿ ಅಷ್ಟೆ. ಸ್ವಲ್ಪ ಕಾಣಂಗರೇ ಬರೀಬೇಕಲ್ಲ, ಹಿಂಗಾಗ್ಯದ ಹಂಗಾಗ್ಯದ ಅಂತ. ಒಬ್ಬ ಭಿಕ್ಷುಕಿದ್ದತ್ತ, ಅವ 10 ವರ್ಷ ವಯಸ್ಸಾಗಿತ್ತು, ತಾಯಿ ಭಿಕ್ಷೆನ ಬೇಡ್ತಿದ್ಲು, ಅವ ತಂದೆ ತೀರ್ಕೊಂಡಿದ್ದ. ಇವನು ಸಣ್ಣ ಹುಡುಗ ಇರ್ತ, ಭಿಕ್ಷೆ ಬೇಡು ರೂಢಿ ಇತ್ತವನಿಗೆ. ತಾಯಿ ಭಾಳ ಅನಾರೋಗ್ಯದಿಂದ ಇದ್ಲು, ಇವ ಮಗ್ಲು ಕೂತಿದ್ದ. ಅಷ್ಟು ಅನ್ನೋದ್ರಾಗ ಅಲ್ಲಿ ತಾಯಿಗೆ ಭಾಳ ಅನಾರೋಗ್ಯ ಹೆಚ್ಚಾಗಿ ತಾಯಿ ತೀರ್ಕೊಂಡ್ಲು. ಹುಡುಗ ಒಬ್ಬನೇ, ಏನು ಆಸ್ತಿ ಇಲ್ಲ, ಮಂದಿ ಮಕ್ಕಳಿಲ್ಲ, ಏನಿರಲಿಲ್ಲ. ಆ ಊರೊಳಗೆ ಸುಮ್ಮನೆ ಭಿಕ್ಷೆ ಬೇಡಿ ಬದುಕವರಿದ್ದರು ಅವರು. ಅದು ಒಂದು ಸಣ್ಣ ಗುಡಿಸ್ಲ ಅಲ್ಲಿದ್ದ. ಅವ ಪಾಪ ಭಿಕ್ಷೆ ಬೇಡ್ಕೋತ ಅಡ್ಡಾಡ್ತಿದ್ದ. ಒಂದು ದಿನ ಆ ಊರಿಗೆ ಯೋಗಿಗಳು ಬಂದಿದ್ದರು, ಅವರು ಶ್ರೇಷ್ಠ ಯೋಗಿಗಳು, ಮಹಾತಪಸ್ವಿಗಳು, ಬೇಡಿದ್ದನ್ನು ಕೊಡುವಂಥವರಿದ್ದರು ಅವರು. ಅವ್ರು ಇವನು ನೋಡಿ, ಏನೋ ಇಷ್ಟು ಸಣ್ಣಮದಿ ಭಿಕ್ಷೆ ಬೇಡ್ತಿ, ಪಾಪ ನಿನ್ನ ನೋಡಿದ್ರೆ ನನಗೆ ಭಾಳ ಕನಿಕರ ಅನ್ನಿಸ್ತದೆ, ಅದಕ್ಕೆ ಇದನ್ನು ತಗೋ ಅಂಥೇಳಿ ಒಂದು ಬೋಗಾಣಿ ಕೊಟ್ಟರು, ಪಾತ್ರೆ. ಬೋಗಾಣಿ ಅಂದ್ರೆ ಗೊತ್ತಾಗ್ತದಲ್ಲ, ಪಾತ್ರೆ ಕೊಟ್ಟರು. ಅದನ್ನು ಕೊಟ್ಟರು, ಕೊಟ್ಟು ಅವರು ಹೋದರು. ಹೋಗಾಣ ಇವೇನು ಮಾಡಬೇಕು ಬೋಗಾಣಿ ತಗೊಂಡು, ನನಗೆ ಹಂಗೆ ಇದನ್ನು ಕೊಟ್ಟರು ಶ್ರೀಮಂತ ಆಗತ್ತೆ ಹೇಳಿ ಕಳಿಸ್ಯಾರ, ಅದು ಶ್ರೀಮಂತ ಆಗೋದು ಹೆಂಗೆ ಅಂದವ. ಅದಕ್ಕೆ ಒಂದಿಟ್ಟು ತಿಳಿದವ್ರನ್ನ ಕೇಳಬೇಕಂಥೇಳಿ ಆ ಊರಾಗ ಒಬ್ಬರು ದೊಡ್ಡ ಸಾಹುಕಾರಿದ್ದರು, ಯಾಕಂದ್ರೆ ಅವ್ರು ಶ್ರೀಮಂತ ಆಗಿದ್ದರು. ಅವ್ರನ್ನ ಕೇಳಕ್ಕೆ ಹೋದ, ಇದೊಂದು ಒಬ್ಬರು ಬಂದಿದ್ದರು, ಈ ಪಾತ್ರೆಯನ್ನು ಕೊಟ್ಟಾರ, ನನಗೆ ಶ್ರೀಮಂತ ಆಗಿ ಬದುಕತ್ತೆ ಹೇಳ್ಯಾರ, ಮುಂದೊಂದು ದಿನ ಬಂದು ನಿನ್ನ ಶ್ರೀಮಂತಿಕೆಯನ್ನು ನೋಡ್ತೀನಿ ಅಂತ ಹೇಳ್ಯಾರ, ಹೆಂಗೆ ಬದುಕೋದು ಅಂತಂದರು. ಅವ ಅಂದ, ಈ ಬೋಗಾಣಿ ತೊಗೊಂಡು ಹೆಂಗೆ ಶ್ರೀಮಂತ ಆಗೋದು, ಅವರೇನಿಲ್ಲ ಇನ್ನೊಂದು 2 ಮನೆ ಹೆಚ್ಚಿಗೆ ಭಿಕ್ಷೆ ಬೇಡಂದಾರ ಅಂತಂದರು. ಯಾಕೆ ಇವ ಬೇಡುದೇ ಭಿಕ್ಷೆ. ಆಮೇಲೆ ಮುಂದಂದ, ಆಯ್ತಂತ ಪಾಪ ಸಣ್ಣ ಹುಡುಗವ. ಮತ್ತೊಬ್ಬರ ಕಡೆ ಹೋದ, ಗುಡಿ ಪೂಜೆ ಮಾಡೋವ್ರ ಕಡೆ ಹೋದ, ಇದು ಏನು ಮಾಡೋದು ಅಂದ. ಅವರು ಅದನ್ನೇ ಹೇಳಿದರು, ಇಲ್ಲೇ ಗುಡಿ ಬಲ್ಲೆ ಕೂತು ಭಿಕ್ಷೆ ಬೇಡು, 1-2 ರೂಪಾಯಿ ಹೆಚ್ಚಿಗೆ ಹಾಕ್ತಾರೆ, ಬಹುಶಃ ನೀ ಶ್ರೀಮಂತ ಆಗ್ಬೋದು ಅಂತಂದರು. ಹಿಂಗೆ ಶುರು ಮಾಡಿದವ, ಅದನ್ನೇ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ. 10 ವರ್ಷನಾಗ ಶುರು ಮಾಡಿದ, ಮುಂದೆ 60 ವರ್ಷ ವಯಸ್ಸಾಗಿತ್ತು. 60 ವರ್ಷ ವಯಸ್ಸಾದರೂ ಅದನ್ನ ಮಾಡ್ಕೋತ ಅದನ್ನ ಮಾಡ್ಕೋತ ಹೊಂಟಿದ್ದ. ಆ ದಿನ ಯೋಗಿಗಳು, ಅವರು ವಯೋವೃದ್ಧರಾಗಿದ್ದರು, ಬಂದರು ಇವರಿಗೆ,
ಹಿಂಗೆ ಒಂದು ಪಾತ್ರೆ ಕೊಟ್ಟಿದ್ದೆ, ಅವರು ಹೆಂಗೆ ಶ್ರೀಮಂತ ಆಗಿರಬೇಕು ನೋಡಬೇಕು ಅಂಥೇಳಿ ಬಂದ. ಅದನ್ನು ನೋಡಿದ್ರು ಇವ ಅಲ್ಲೇ ಭಿಕ್ಷೆ ಬೆಡ್ಕೊತ್ಕೋತಿದ್ದ. ಅವಾಗಂದರು ಅಲ್ಲೂ ನಿನಗೆ ಎಂಥ ಚಂದ ಪಾತ್ರೆ ಕೊಟ್ಟಿನಿ, ದೊಡ್ಡ ಶ್ರೀಮಂತ ಆಗತ್ತೆ ಹೇಳಿದ್ದೆ, ಹಿಂಗ್ಯಾಕಾದಿ ನೀನು ಅಂತ. ಅವ ಅಂದ, ಗುರುಗಳೇ ಏನು ಮಾಡೋಕ್ಕೆ ಸಾಧ್ಯದ, ಒಂದು ಬೋಗಾಣಿ ಕೊಟ್ಟಿರಿ, ಒಂದು ಪಾತ್ರೆ ಕೊಟ್ಟಿರಿ, ಎಲ್ಲರಿಗೆ ಕೇಳಿದೆ, ಭಿಕ್ಷೆ ಬೇಡ ಅಂದರು, ಬೇಡ್ಕೋತ ಕೂತೀನಿ ಅಂದರು, ಹೆಂಗೆ ಶ್ರೀಮಂತ ಆಗೋದು? ಅವಾಗ ಅವರು ಹೇಳ್ತಾರೆ, ಇದು ಬರೇ ಪಾತ್ರೆ ಅಲ್ಲ, ಇದು ಅಕ್ಷಯ ಪಾತ್ರೆ. ಇದು ನಾನು ನಿನಗೆ ಸಾಮಾನ್ಯ ಪಾತ್ರೆ ಕೊಟ್ಟಿಲ್ಲ, ಇದು ಅಕ್ಷಯ ಪಾತ್ರೆ ಅದ. ನೀ ಏನು ಬಯಸ್ತಿ ಅದು ಅದರಾಗ ಬರ್ತದೆ. ನೀ ಆದರೆ ಏನು ಮಾಡೋದು, 50 ವರ್ಷ ತನ ಬರೇ ಭಿಕ್ಷೆನ ಬೇಡಿದೆಲ್ಲ ಅಂತಂದ. ಅದನ್ನು ಕೈಯಾಗಿ ಹಿಡಿದು ಅಲ್ಲೇ ಅವ ಪ್ರಾಣನ ಬಿಟ್ಟ. ಏನು ಮಾಡೋದು, ಎಲ್ಲ ಹೋಗೈತೆ ಅಂಥೇಳಿ ಪ್ರಾಣ ಬಿಟ್ಟ. ಆ ಪಾತ್ರೆ ಅಲ್ಲೇ ಬಿದ್ದಿತ್ತು. ಹಂಗೆ ನಮ್ಮದು ಆಗ್ಯದ ಅಂತ ಅಲ್ಲ ಮರೆತು. ಈ ಮನಸ್ಸು ಅನ್ನೋದು ಅಕ್ಷಯ ಪಾತ್ರೆ. ಇದು ಅಕ್ಕ ಮಹಾದೇವಿಯವರು ಇದನ್ನೇ ಬಳಸಿಕೊಂಡು ಚನ್ನಮಲ್ಲಿಕಾರ್ಜುನನನ್ನು ಕಂಡರು ಇಲ್ಲ ಅಲ್ಲಮರು. ಇದನ್ನೇ ಬಯಸು ಬಯಲೊಳಗೆ ಬಯಲಾದರು, ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗ್ಯಾರ. ಆದರೆ ಚಂದಗೆರೆ ಅದನ್ನು ಬಳಸಿ, ನಾವು ಚಂದಗೆರೆ ಇರಬೇಕಲ್ಲ, ಅದು ಇದು ಆಗಲಾರ್ದ. ಆದರೆ ಸ್ಟಿಲ್ ವಿ ಆರ್ ಬೆಗ್ಗಿಂಗ್. ನಾವೆಲ್ಲರೂ ಎದಕ್ಕೆ ಬಳಸ್ತೀವಿ ಈ ಮನಸ್ಸನ್ನು ಅಂದರೆ, ಅವರ್ ಮೈಂಡ್ ಬಿಕಮ್ಸ್ ದ ಬೆಗ್ಗಿಂಗ್ ಬಾಲ್ ಅಂತ ಕರೀತಾರೆ. ಅಂದರೆ ಭಿಕ್ಷಾ ಪಾತ್ರೆ ನಾವು ಮಾಡಿಕೊಂಡೇವಿ. ಅದಕ್ಕೆ ಅಲ್ಲಿ ಹೋಗಿ ನಾವು ದೇವ್ರ ಗುಡಿ ಯಾಕೆ ಕಟ್ತೇವೆ? ಅಲ್ಲಿ ಹೋಗೋದದ, ಕಟ್ಟೋದದ, ಬೇಡೋದದ, ಮಾಡೋಂಗಿಲ್ಲ ನಾವು. ಅಂದ್ರೆ ಮನಸ್ಸು ಇಷ್ಟು ಸಾಮರ್ಥ್ಯಶಾಲಿ ಅದ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಅಲ್ಲಮರ್ ಅಂತಾರೆ, ಇಂಥ ಒಂದು ಅದ್ಭುತವಾದ ಬುದ್ಧಿ ಕೊಟ್ಟಾನ ದೇವರು, ಈ ಜಗತ್ತಿನ ಸತ್ಯವನ್ನೇ ತಿಳಿದು ಬಿಡಬಹುದು. ಅಷ್ಟೇ ಅಲ್ಲ, ಈ ಮನಸ್ಸಿನಿಂದ ದಿವ್ಯವಾದ ಅನುಭೂತಿಯನ್ನೇ ಪಡೆದು ಬಿಡ್ಬೋದು. ಆದರೆ ನಾವು ಇದನ್ನು ಎದಕ್ಕೆ ಬಳಸೇವಿ ಅಂದರೆ, ಲಘುನ ವಿಘ್ನಕ್ಕೆ ಬಳಸೇವಿ. ಇದನ್ನು ಮಾಡಿದ್ರೆ ಸಮಾಧಾನ ಆಗಿತ್ತು, ಅದನ್ನು ಮಾಡಿದ್ರೆ ಸಮಾಧಾನ ಆಗಿತ್ತು, ಅದು ಹಿಂಗೆ ಹೊಂಟ ಹೊಂಟೇವಿ. ಆಮೇಲೆ ಸಣ್ಣವರಿದ್ದಾಗ ಅನ್ನಿಸ್ತದ, ಒಂದಿಟ್ಟು ಓದಿಬಿಟ್ರೆ ಆರಾಮಾದಿತ್ತು ಅಂತ ಓದಿದ. ಆಮೇಲೆ ಮುಂದೊಂದಿಟ್ಟು ದೊಡ್ಡವ ಆದಮೇಲೆ ನೌಕರಿ ಸಿಕ್ಕರೆ ಚಲೋ ಆಗಿತ್ತು ಅಂತ ನೌಕರಿ ಮಾಡಿ ಇಲ್ಲ, ನೌಕರಿ ಮಾಡೋಣ ಮುಂದೆ. ಎಲ್ಲರೂ ಅನ್ನೋರಲ್ಲ, ಹಂಗೆ ಯಾಕೆ ಅಡ್ಡಾಡ್ತೀವಿ, ಸ್ವಲ್ಪ ಮಾಡ್ಕೋ ಅಂತೇಳಿ. ಅದಕ್ಕೆ ಮದುವೆ ಆದ್ರೆ ಆರಾಮಾದತ್ತು ಮದುವೆ ಆದ, ಮುಂದೆ ಎಲ್ಲ ತ್ರಾಸಾಗಣ ಸನ್ಯಾಸಿ ಆದ್ರೆ ಆರಾಮಾದತ್ತು ಸನ್ಯಾಸಿ ಆದ. ಅಂದರೆ ಏನು ಮಾಡಿದರೂ ಆರಾಮ ಯಾಕೆ ಆಗೋಲ್ದಂದ್ರೆ ಅವರು ಅಂತಾರೆ, ಇದನ್ನು ಸರಿಯಾಗಿ ಬಳಸಬೇಕು. ಕರ್ಮದ ಅಂದ್ರೆ ಅವ್ರು ಹೇಳ್ತಾರೆ, ಕಾಲ ಮತ್ತು ಕರ್ಮಗಳಿಗೆ ನಮ್ಮನ್ನು ಶಿಕ್ಷೆ ಹಾಕಿಸೋದು, ಅದ ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ ಲಘುನ ವಿಘ್ನವ ಬರೆಯಿತ್ತು ನೋಡ. ಎದಕ್ಕೆ ಬಳಸಿಬಿಟ್ಟೇವೆ ನಾವು ಇದನ್ನಂದ್ರೆ, ಸುಮ್ಮನೆ ಒಂದಿಷ್ಟು ಅದನ್ನು ಮಾಡೋಕೆ ಇದನ್ನು ಮಾಡೋಕೆ, ಅವ್ರ ಮನೆಯಾಗ ಏನು ಮಾಡ್ಯಾರ ಇವ್ರ ಮನೆಯಾಗ ಏನು ಮಾಡ್ಯಾರ, ಇದನ್ನೇ ಮಾಡಿದ್ದೇವೆ ವಿನಃ ಇದಕ್ಕಿಂತ ಒಂದು ಅದ್ಭುತವಾದ ಜೀವನ ಅದ ಅಂಥೇಳಿ ನಾವು ಒಂದು ಕ್ಷಣನೂ ವಿಚಾರ ಮಾಡಲಿಲ್ಲ ಅಂತ. ಇದು ಒಂದೇದು, ಇದು ಲಘುನ ವಿಘ್ನ ಚಲೋ ಇಲ್ಲ. ಇದು ಲಘುನ ವಿಘ್ನ ಒಂದಿಟ್ಟು ಒಳ್ಳೆಯದು, ಒಂದಿಟ್ಟು ಕೆಟ್ಟ, ಇಷ್ಟ ಮಾಡಿ ಹೋಗಿಬಿಟ್ಟೇವಿ. ಎರಡನೇದ್ದು ಹೇಳ್ತಾರೆ, ಅರಗಿನ ಪುತ್ತಳಿಯ ಉರಿಯ ಶೀರೆಯ ತೊಡಸಿದಡೆ ಅದು ಸಿರಿಯ ಸಿಂಗಾರವಾಯಿತು ನೋಡ. ಎಂಥ ಕಾವ್ಯ ಭಾಷೆ ಇದವ್ರದ್ದು. ಹೆಂಗಾಗ್ಯದ ನಮ್ಮ ಜೀವನ ಅಂತ ನಾಲ್ಕು ಒಂದು ಉಪಮೇ ಕೊಡ್ತಾರೆ, ಭಾಳ ವಿಶೇಷವಾದದ್ದು. ಒಂದನೇದ್ದು ಕರ್ಮ, ಕರ್ಮದ ಇದಕ್ಕೆ ಸಿಕ್ಕೇವಿ ಅಂತ ಹೇಳಿದರು. ಅದಕ್ಕೆ ಶಾಸ್ತ್ರೀಯ ಭಾಷೆ ಒಳಗೆ ಅದಕ್ಕೆ ಕಾರ್ಮಿಕ ಮಲ ಅಂತ ಶಬ್ದ ಬಳಸ್ತಾರೆ. ಭಾಳ ಶಾಸ್ತ್ರೀಯ ಭಾಷೆ ಬಳಸಬಾರ್ದು ಅಂತ ಸುಮ್ಮನೆ. ಅಂದರೆ ಎಲ್ಲರೂ ಒಂದೊಂದ್ರಾಗ ಸಿಕ್ಕೇವಿ ಅಷ್ಟೇ, ಸರಿಯಾದದ್ದು ತಿಳ್ಕೊಳ್ಳಾರ್ದ ಮಾಡ್ಕೋತ ಹೊಂಟೇವಿ. ಎರಡನೇದ್ದು ಹೇಳ್ತಾರೆ ಭಾಳ ವಿಶೇಷ ಇದು, ಅರಗಿನ ಪುತ್ತಳಿಯ ಉರಿಯ ಕೊಂಡಡೆ, ಅದು ಅರಗಿನ ಪುತ್ತಳಿಗೆ ಉರಿಯ ಸೀರೆಯ ತೊಡಿಸಿದಂಗೆ ಆಗ್ಯದ, ಅದೇ ಸಿರಿಯ ಸಿಂಗಾರವಾಗಿತ್ತು ನೋಡ. ಅರಗಿನ ಪುತ್ತಳಿ ಅರಗಂದ್ರೆ ಗೊತ್ತಾಗ್ತದ, ಅದು ಕರಗುವಂಥದ್ದು, ಅದಕ್ಕೆ ಉರಿ ಸೀರೆ ತೊಡಿಸ್ಯಾರ. ಒಂದು ಗೊಂಬಿ, ಅರಗಿನ ಗೊಂಬಿ, ಭಾರಿ ಚಂದ ಗೊಂಬೆ ಅದು, ಅದಕ್ಕೆ ಉರಿ ಸೀರೆ ತೊಡಿಸ್ಯಾರ, ಅದು ಇನ್ನೂ ಜಲ್ದಿ ಕರಗಾಕತ್ತ. ಅದೇ ಭಾರಿ ವೈಭವ ಆಗ್ಯದ ಈ ಜಗತ್ತಿನಾಗ. ಹೆಂಗೊಂದು ಅರಗಿನ
ಗೊಂಬಿಗೆ ಉರಿ ಶೀರಿ ತೊಡಸಿದ್ರೆ ಅದರ ಪರಿಸ್ಥಿತಿ ಹೆಂಗಾಗ್ಯದ, ಎಲ್ಲ ಜೀವಿಗಳ ಪರಿಸ್ಥಿತಿ ನಮ್ಮದು ಹಂಗಾಗ್ಯದ ಅಂತ ಅವ್ರು. ಇದಕ್ಕೆ ಅವರು ಮೋಹ ಮತ್ತು ಕಾಮ ಅಂತ ಬಳಸಿದರು. ಅದಕ್ಕೆ ನಾವು ಎಲ್ಲರೂ ಸಿಕ್ಕೇವಿ. ಅರಗಿನ ಪುತ್ತಳಿ ಅಂದರೆ ಇವೆಲ್ಲ ಗೊಂಬಿಗಳು ಕರಗುವಂಥವು. ಯಾವರೇ ಒಂದು ಹಂಗೆ ಕಾಯಂ ಇರ್ತಾವೆ, ತೊಟ್ಲಾಗಿ ಬಂದಾಗ ಹೆಂಗೆ ಇರ್ತೀವಿ, ಅದ 20 ವರ್ಷ ಆದಾಗ ನೋಡ್ಬೇಕೇನು ಒಳಗೆ ಎಂಥ ಶಕ್ತಿ ತುಂಬಿರ್ತದೆ, ನೋಡಾಕೆಟ್ಟು ಚಂದ ಇರ್ತದೆ, ಎಲ್ಲ ಇರ್ತೈತಿ. ನಾ ಭಾರಿ ಅನ್ನೋದ್ರಾಗ ಬಾಡಾಕೆ ಶುರು ಆಗೇ ಬಿಟ್ಟಿರ್ತದೆ. 40 ಆತು ಗಾಡಿ ಇಳಕಲಿಗೆ ಬಿತ್ತಂದಂಗೆ ಹಗರ್ಕೆ ಬಿಳಿ ಕೂದಲು ಬರಾಕೆ ಶುರು ಮಾಡ್ತಾವ. ಇವಂಗೆ ತಾಪ ಶುರು ಆಗ್ತದೆ, ಇವ ಅದಕ್ಕೆ ಬಣ್ಣ ಬಡದ, ಎಲ್ಲ ಬಡದ. ಅದು ಕೂದಲು ಹೇಳ್ತದೆ, ನೀ ಮ್ಯಾಲೆ ಎಷ್ಟು ಬಣ್ಣ ಬಡದ್ರೆ ಏನು, ಒಳಗೆ ನಾ ಬೆಳಗಾಗಿನಿ ಅಂತ. ಅದು ಹಂಗೆ ಎಲ್ಲ ಹಲ್ಲ ಎಲ್ಲ ಹೇಳ್ಕೋತ 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 ಇವು ಕರಗುವಂಥ ಗೊಂಬಿ. ಇದಕ್ಕೆ ಉರಿಯ ಸೀರೆಯ ತೊಡಿಶಾನ. ಉರಿ ಸೀರೆ ಅಂತಂದ್ರೆ ಸುತ್ತಮುತ್ತ ಸಂಸಾರದ ತಾಪ ಹರ್ಕೊಂಡು ಕೂತಾನ. ಏನು ಅದನ್ನು ಹರ್ಕೊಂಡು ಅದು ತಾಪ ಮಾಡಾಕತ್ತದ, ಆದ್ರೆ ಕಳ್ಯಾಕಾಗೋಲ್ದು ಅಷ್ಟೇ. ಹಂಗೆ ಪರಿಸ್ಥಿತಿ ಎಲ್ಲರದು, ನಮ್ಮದು ನಿಮ್ಮದು ಇಲ್ಲ. ಈಗ ನೀವೆಲ್ಲ ನಮಗೆ ಮಠದಾಗ ಕೂತ ತಾಪ, ನಿಮಗೆ ಮನ್ಯಾಗ ಕೂತಾಪ, ನಿಮಗೆ ಅನ್ನಿಸ್ತದ ಇವ್ರದ ಆರಾಮದ. ಸುಮ್ಮ ನಾವು ಸನ್ಯಾಸಿ ಆಗಿದ್ರೆ ಮನೆ ಮನೆ ಕರೆದು ಊಟಕ್ಕೆ ಹಾಕ್ತಿದ್ರು, ರೊಕ್ಕ ಕೊಡ್ತಿದ್ರು, ಯಾವ ಚಿಂತಿಲ್ಲ, ಏನಿಲ್ಲ, ಮಕ್ಕಳನ್ನ ಓದಿಸ್ಬೇಕತ್ತಿಲ್ಲ, ಏನಿಲ್ಲ, ಆರಾಮದಾರ ನೋಡಿ ಇವರು, ಇವರ ಪುಣ್ಯ ಮಾಡ್ಯಾರ ನಿಮಗನ್ನಿಸ್ತದೆ. ನಮಗನ್ನಿಸ್ತದೆ ಏನು ಆರಾಮದಾರಿ ಇವರು, ಎಲ್ಲ ಹೇಳೋರದಾರ ಕೇಳೋರದಾರ, ನಮ್ಗೆ ಯಾರು ಹೇಳೋರದಾರ ಕೇಳೋರದಾರ, ಎಷ್ಟು ಜನ ಮಾತಾಡ್ಸೋರದಾರ, ಎಲ್ಲ ಅದಾರ. ಇವ್ರದ ಚಲೋ ಅದ, ಕೈಯೊಳಗೆ ಬೇಕಾದಷ್ಟು ಸಂಪತ್ತು ಇರ್ತದೆ, ಮನಿ ಇರ್ತದೆ ಅಂಥೇಳಿ ನಮಗನ್ನಿಸ್ತಿರ್ತದೆ. ಹಂಗೆ ಉರಿಯ ಸೀರೆ ಇದು. ಈಗ ಹೇಳೋದಿಲ್ಲೇನು, ಒಬ್ಬವ ಚಲೋ ಬೂಟ್ ಹಾಕ್ಕೊಂಡಿರ್ತಾನೆ ಹೊಸದು, ಎಲ್ಲರೂ ಎಷ್ಟು ಚಂದ ಕಾಣಿಸ್ತೈತೋ ಎಷ್ಟು ಚಂದ ಕಾಣಿಸ್ತೈತೋ ಅಂತಿರ್ತದೆ, ಆದ್ರೆ ಒಳಗೆ ಚುಚ್ತಿರ್ತದ, ಚುಚ್ಚುತ್ತಿರ್ತದೆ. ತೆಗಿತೀಯಾ ಎಲ್ಲರೂ ಹೊಗಳದು ಬಿಡ್ತಾರೆ, ಹಾಕೋತೀಯಾ ಚುಚ್ಚುತ್ತಿರ್ತದೆ. ಅದೇ ಸಿರಿಯ ಸಿಂಗಾರವಾಗಿತ್ತು. ಏನದ ಅರಗಿನ ಪುತ್ತಳಿಗೆ ಅದು ಬೆಂಕಿ ಸೀರಿದ್ದಂಗೆ ಒಳಗೆ ಚುಚ್ಚಾಕತ್ತದ, ಆದ್ರೆ ಮನೆ ಬಿಟ್ಟು ಬರೋಕ್ಕಾಗಲ್ದು. ಒಳಗೆ ಚುಚ್ಚಾಕತ್ತದ ಆದ್ರೆ ಮಠ ಬಿಟ್ಟು ಹೊರಗೆ ಬರೋಕ್ಕಾಗಲ್ದು. ಅಲ್ಲಮ್ರಂತಾರೆ, ನಾವು ಮನೆಯೊಳಗೂ ಇರುವುದಲ್ಲ, ಮಠದೊಳಗೂ ಇರುವುದಲ್ಲ, ಭಾವದಿಂದ ನಾವು ಬಯಲೊಳಗಿರಬೇಕಾಗ್ತದೆ. ಒಂದು ಕ್ಷಣ ಎಲ್ಲ ನೆನಪಾರಬೇಕು, ಆದರೆ ನಮಗೆ ಹಾರಾಕಾಗೋಲ್ದು. ಅದಷ್ಟೆ, ಕುರ್ಚಿ ಹಿಡ್ದೇವಿ ಅದು ಚುಚ್ಚುತ್ತಿರ್ತದೆ. ಯಾವುದರೆ ಕುರ್ಚಿ ಆರಾಮ್ ಕುಂಡ್ರಿಸೇದೇನು ಇಲ್ಲಿತನ 5 ವರ್ಷ ಹಿಂಗೆ ಅನ್ನೋದ್ರಾಗ ಬರ್ತಿರ್ತಾವ. ಮತ್ತೆ ಎಲ್ಲರ ಮನೆಗೆ ಹೋಗಿ ಅವ್ರು ನಮಸ್ಕಾರ ಮಾಡಬೇಕಾಗ್ತದೆ. ಅದು ಎಷ್ಟು ಚುಚ್ಚುತ್ತಿರ್ತದೆ, ಸಿರಿಯ ಸಿಂಗಾರ ಅದು, ಆದ್ರೆ ಬಿಡಂಗೆ ಅನಿಸೋದಲ್ಲ. ಇಲ್ಲ, ಅರಗಿನ ಪುತ್ತಳಿ ಆಯುಷ್ಯ ಹೋಗ್ತಿರ್ತದೆ, ಅದು ಉರಿ ಸೀರಿದ್ದಂಗೆ ಒಳಗೆ ಸುಡ್ತಿರ್ತದೆ, ಆದರೆ ಬಿಡಂಗೆ ಅನಿಸೋದಿಲ್ಲ. ಎಷ್ಟು ಮಜಾ ಇದೆ ಎಲ್ಲಾನು. ಹಂಗೆ ಒಂದು ಆಕಳು ಇತ್ತ ಒಂದು ಮನ್ಯಾಗ, ಸುಮ್ಮ ಆಕಳ ಇದ್ರ ಕತೆ ಹೇಳಿದ್ರೆ ಚಲೋ ಇರ್ತದೆ. ಅದು ಮನೆಯೊಳಗೆ ಅದಕ್ಕೆ ಪೂಜೆ ಮಾಡಿ ಎಲ್ಲ ಮಾಡಿ ಬಿಟ್ಟು ಬಿಡ್ತಿದ್ರತ್ತೆ, ಅದು ಕಾಡಿನ್ಯಾಗ ಹೊಕ್ಕಿತ್ತ. ಕಾಡಿನ್ಯಾಗಿನ ಆಕಳು ಒಂದು ಇದಕ್ಕೆ ಬೆಟ್ಟಿ ಹಾಕಿತ್ತ, ಒಂದು ಕಾಡಿನ್ಯಾಗ ಆಕಳ, ಒಂದು ಮನ್ಯಾನ ಆಕಳ. ಗೊತ್ತಾಗ್ತಲ್ಲ, ಕಾಡಿನ್ಯಾನ ಆಕಳ ಅಂದ್ರೆ ಮಠದಾಗಿದ್ದು, ಮನ್ಯಾನ ಆಕಳ ಅಂದ್ರೆ ಮನೆಯಾಗಿದ್ದು. ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ನಾಮ ಕೊರೆದು ಬಿಡ್ತಿದ್ರು. ಇದು ಹಿಂಗೆ ಅಡ್ಡಾಡ್ಕೋತ ಕಾಡಿನ್ಯಾಗ ಬರ್ತಿತ್ತು. ಅಲ್ಲಿ ಹೇಳ್ತತ್ತ, ಏನಪ್ಪ ನಮ್ಮ ಮಾಲೀಕ್ ನಮಗೇನು ಭಾಳ ನೋಡೋದಿಲ್ಲ, ಏನಿಲ್ಲ, ನಾ ಇಷ್ಟೆಲ್ಲ ಮೈದು ಮಾಡಿ ಚಲೋ ಮನೆಗೆ ಹೋಗ್ತೀನಿ, ಹಾಲು ಹಿಂಡ್ಕೋತಾನೆ, ಮತ್ತೆ ಮುಂಜಾನೆ ಬಿಟ್ಟು ಬಿಡ್ತಾನ. ಅವಾಗ ಅವ ಕಾಡಿನ್ಯಾನ ಆಕಳು ಅಂತತ್ತ, ಮತ್ತು ಅಟ್ಟು ತ್ರಾಸಿದ್ರೆ ಅಲ್ಲಾಕದಿವೋ ಬಂದುಬಿಡು ಅಂತತ್ತ. ಹಂಗ್ಯಾಂಗೆ ಬರೋಕ್ಕಾಗ್ತದೆ, ಅಲ್ಲಿ ನಮ್ಮ ಪೂಜೆ ಮಾಡ್ತಾರೆ ಅಂತಂದದ. ಅದು ಅದನ್ನು ಕಟ್ಟಿ ಹಾಕಿತ್ತು. ಹಂಗೆ ಒಂದೊಂದು ನಮ್ಮನ್ನು ಕಟ್ಟಿ ಹಾಕಿರ್ತಾವೆ. 70 ಆದರೂ ಬಿಡಂಗೆ ಅನಿಸೋದಿಲ್ಲ ಚಾವಿ, 80 ಆದರೂ ಬಿಡಂಗೆ ಅನಿಸೋದಿಲ್ಲ. ಆದರೆ ಜಗತ್ತು ಹಂಗಿಲ್ಲ, ನಮ್ಮನ್ನು ಬಿಡಿಸೇ ಬಿಡ್ತದೆ ಅಂತ. ಅರಗಿನ ಪುತ್ತಳಿ ಅದು ಉರಿಯ ಸೀರೆಯ ತೊಡಿಸಿದಡೆ ಸಿರಿಯ ಸಿಂಗಾರವಾಗಿತ್ತು ನೋಡ. ಅದು ಹಿಂಗಾಗಕ್ಕೆ ಶುರು ಆಗ್ತದೆ, ಒಳಗೆ ಮೋಹ ರೂಪ ತಾಳ್ತದೆ.
ಯಾವುದು ಮಾಡಬೇಕು ಯಾವುದು ಬಿಡಬಾರ್ದು ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ. ಅದು ತ್ರಾಸಿದ್ದರೂ ಸಹಿತ ಅದನ್ನು ಮಾಡೋಕ್ಕೆ ಅದು ಹಚ್ಚಿಬಿಡ್ತದೆ. ಎಂಥ ಮಾಯೆ ವಿಲಾಸ ಅವರು ವಿವರಿಸುವ ರೀತಿ ಅಷ್ಟು ಚಲೋ ಅದು. ಒಬ್ಬ ಋಷಿ ಇದ್ದ, ಅವನ ಕತಿ ಬಹಳ ವಿಶೇಷ ಇದು. ಅವನಿಗೆ 50-55 ವಯಸ್ಸಾಗಿತ್ತು. ಅವನ ಮಗ ಒಬ್ಬಿದ್ದ, ಅವ 20 ವರ್ಷನವ ಇದ್ದ, ಭಾರೀ ಸ್ಫುರದ್ರೂಪಿ. ಮತ್ತು ತಂದೆ ಹಂಗ ಸಾತ್ವಿಕ ಇದ್ದ, ಯಜ್ಞ ಯಾಗಗಳನ್ನು ಎಲ್ಲ ಮಾಡಿಸುವಂಥ ಒಳ್ಳೆಯ ಜ್ಞಾನ ಅವನಿಗಿತ್ತು. ಆವಾಗ ಅವ್ರನ್ನ ತಂದೆಗೆ ಅನ್ನಿಸ್ತ, ಋಷಿಗೆ ಇವನು ಮದುವೆ ಮಾಡಿಬಿಡಬೇಕು ಅಂತ. ಯಾಕಂದ್ರೆ ಬಹಳ ಬುದ್ಧಿವಂತ ಅದಾನ, ಚಲೋ ಅದಾನ, ಹಂಗೆ ಹಿಂಗೆ ಹೆಂಗೆ ಮದುವೆ ಮಾಡೋದು, ಒಂದು ಒಳ್ಳೆ ಕನ್ಯೆ ನೋಡಿ ಇವನಿಗೆ ಮದುವೆ ಮಾಡ್ಬೇಕಂತ ಅನಿಸ್. ಅದಕ್ಕೆ ಅವಂಗೆ ಹೆಣ್ಣು ಹುಡುಕ್ಯಾಡಕ್ಕೆ ಎಲ್ಲ ಕಡೆ ಅಡ್ಡಾಡ್ತಿದ್ದ. ಒಂದು ಸಲ ಭಾಳ ದಿವಸ ಮ್ಯಾಲೆ ಒಬ್ಬ ಋಷಿಯ ಆಶ್ರಮಕ್ಕೆ ಇವ ಹೋದ, ಮಗನ ಕರ್ಕೊಂಡು. ಎದಕ್ಕೆ? ಹೆಣ್ಣು ಹುಡುಕ್ಯಾಡ. ಅಲ್ಲಿ ಆ ಋಷಿ, ಋಷಿ ಪತ್ನಿ, ಋಷಿ ಮಗಳು ಇದ್ದರು. ಆ ಮಗಳು ಭಾರಿ ಸುಂದರಿ, ಭಾರಿ ರೂಪ ಇತ್ತು. ಆವಾಗ ಅನಿಸ್ತು ಇವರೇ ನಮ್ಮ ಮಗಗೆ ಚಲೋ ಆಗ್ತದೆ ಅಂತಂದರು. ಆವಾಗ ಅವರೇನಂದ್ರೆ ಒಂದು ಯಜ್ಞ ಮಾಡುವನು ಅಂತಂದರು. ಯಜ್ಞ, ಆ ಯಜ್ಞ ನೀವು ಮಾಡಿಸ್ರಿ. ಯಜ್ಞದ ನಿಯಮ ಏನಿರ್ತದೆ ಅಂದರೆ ಗಂಡ ಹೆಂಡತಿ ಮಕ್ಕಳು ಎದುರಿಕೊಂಡಿರ್ಬೇಕು. ಆಮೇಲೆ ಯಜ್ಞ ಶುರು ಆಯ್ತು. ಅದು ಮುಂಜಾನೆ ನಸುಕನ್ಯಾಗ ಸೂರ್ಯೋದಯಕ್ಕೆ ಶುರು ಆಗಿದ್ದು ಮಧ್ಯಾಹ್ನದ ಹೊತ್ತಿನವರೆಗೂ ಯಜ್ಞ ನಡೀತು. 2-3 ಗಂಟೆವರೆಗೆ ಯಜ್ಞ ಜೋರಾಗಿ ನಡೀತು. ಅಷ್ಟರಲ್ಲೇ ಇವ ಎದುರಿಗೆ ಕೂತಿದ್ರವ. ಇವಂಗೆ 55 ವರ್ಷ, ಮಗಗೆ 18-20 ವರ್ಷ. ಎದುರಿಗೆ ಋಷಿ, ಋಷಿ ಪತ್ನಿ, ಋಷಿ ಮಗಳು ಕೂತಿದ್ರು. ಹಿಂಗೆ ಇವ ಯಜ್ಞ ಮಾಡ್ಕೋತ ಮಾಡ್ಕೋತ ಇವ ಅವ್ರನ್ನೆಲ್ಲ ನೋಡ್ತಿದ್ದ. ಮುಂದೆ ಯಜ್ಞ ಮುಗೀತಲ್ಲ, ದಕ್ಷಿಣ ಕೊಡಬೇಕವರು. ಏನು ದಕ್ಷಿಣ ಕೊಡಲಿ ಅಂದರು. ಆವಾಗ ಆ ಋಷಿ ಏನು ಹೇಳಬೇಕು, ಇವ 55 ಅದಾವ. ಇವ ಅಂದ, ನಿಮ್ಮ ಮಗಳು ನಾನ ಲಗ್ನ ಆಗ್ತಾನಂದ. ಎಷ್ಟು ಆಶ್ಚರ್ಯ! ಸಣ್ಣವ್ರದಲ್ಲಿದ್ದ ಕತಿ ದೊಡ್ಡವರು ತಿಳಿದವ್ರದ್ದು ಅಂದ್ರೆ ಉರಿಯ ಸೀರೆ ತೊಡಿಸಿಬಿಡ್ತದೆ. ಇದು ಸರಿ ಇದು ತಪ್ಪ ಅಂತ ತಿಳಿಲಾರ್ದಂಗೆ ಮಾಡ್ತದೆ. ಸಮಾಜ ತಿರಸ್ಕರಿಸಿಗಿರಿಸಿತ್ತು ಅಂತ ಒಳಗೆ ತಾಪಿರ್ತದೆ, ಆದರೂ ಬಿಡಂಗೆ ಅನಿಸೋದಿಲ್ಲ. ಅವ ಕೇಳಿಬಿಟ್ಟ. ಅವ ಅಂದ, ಮಗಗೆ ಲಗ್ನ ಮಾಡೋಕೆ ಬಂದಾನ, ಅಲ್ಲಿ ನೋಡಿ ತಾ ಲಗ್ನ ಆಗೋ ಕೊಡ್ತಾನೆ, ನೀವು ಪಾಡಿನ ಇಲ್ಲ ಅಂದ್ರೆ ನೀವು ಸಿಕ್ಕಿಲ್ಲ ಅಂತ ಅದರಾಗ. ಆದರೆ ಋಷಿ ಹಂಗಾಗಿತ್ತು. ಇದೇ ಅರಗಿನ ಪುತ್ತಳಿಗೆ ಉರಿಯ ಶೀರಿ ಇದ್ದಂಗೆ. ಗೊತ್ತಾಗೋದಿಲ್ಲ, ಒಮ್ಮೆ ಹಿಂಗೆ ಜಗತ್ತು ಹಿಡಿದು ಬಿಡ್ತದೆ. ಮೂರನೇ ಇದಕ್ಕೆ ಏನಂತಾರಂದ್ರೆ ಮಾಯಾಮಲ. ಇದು ಒಂದೇದ್ದು ಕಾರ್ಮಿಕ ಮಲ. ಹಂಗೆ ಮಾಡಬೇಕು ಮಾಡಬೇಕು, ಎಷ್ಟಾದರೂ ಸಮಾಧಾನ ಆಗದೇ ಇರೋದು, ಏನು ಮಾಡಿದರೂ ಸಮಾಧಾನ ಆಗದೇ ಇರೋದು ಒಂದೇದ್ದು. ಎರಡನೇದ್ದು ಯಕಾಡಿ ಮನಸ್ಸು ಜಗತೈತೆ ಹೇಳಕ್ಕೆ ಬರೋದಲ್ಲ, ಯಾರಿಗೆ ಬೇಕಾದವ್ರು. ಇನ್ನು ಮೂರನೇದ್ದು ಹೇಳ್ತಾರೆ, ಅಂಬರದೊಳಗೆ ಆಡುವ ಗಿಳಿಯ ಪಂಜರದೊಳಗಿನ ಬೆಕ್ಕ ನುಂಗಿ ಅದು ರಂಬೆಯ ತೋಳಿಂದ ಅಗಲಿತ್ತು ನೋಡ. ಎಂಥ ವಿಶೇಷ ಇದು! ಇದು ಆಣವ ಮಲ. ಇದು ಅಂದ್ರೆ ಅವ್ರು ಹೇಳ್ತಾರೆ, ಅಂಬರದೊಳಗೆ ಆಡುವ ಗಿಳಿ ಶಬ್ದ ಬಳಸೋ ರೀತಿ ಹೆಂಗದ. ಅಂಬರ ಅಂತಂದ್ರೆ ಬಯಲ, ಅದು ಬಯಲ ಅಂತಂದ್ರೆ ಅದಕ್ಕೆ ಯಾವ ನಾಮ ರೂಪ ಇರುವುದಿಲ್ಲ, ಅದು ಬರೇ ಬಯಲ ಅನ್ನಬಹುದು. ಬಯಲು ಹೆಂಗದ ಅಂದರೆ ಏನು ಹೇಳೋದು, ಏನು ಚೌಕ ಐತೆ ಅಂತ ಹೇಳಬೇಕು, ಗುಂಡಕ್ಕೆ ಐತೆ ಅಂತ ಹೇಳಬೇಕು, ಕಪ್ಪ ಐತೆ ಅಂತ ಹೇಳೋದು, ಬೆಳಗೈತೆ ಅಂತ ಹೇಳೋದು, ಅದು ಏನೂ ಹೇಳಕ್ಕೆ ಬರೋದಿಲ್ಲ. ಹಂಗಿರೋದೇ ಬಯಲು, ಅದು ಎಲ್ಲ ಕಡೆ ಇರೋದೇ ಬಯಲು. ಹಂಗೆ ಆತ್ಮ ಎಲ್ಲ ಕಡೆ ಇರುವಂಥದ್ದು, ಪರಮಾತ್ಮ ಅಂತ ಕರೆದ್ರು ನಮ್ಮ ಭಾರತೀಯ ತತ್ವಶಾಸ್ತ್ರದಾಗ. ಅಂಬರದೊಳಗೆ ಆಡುವ ಗಿಳಿ ಅಂದ್ರೆ ಆ ಬಯಲದ ಸ್ವರೂಪವೇ, ಏನದ ಆತ್ಮ ಅದಲ್ಲ ಆ ಆತ್ಮ ಸ್ವರೂಪವೇ ಈ ಜೀವ ಅಂತಂದರು. ಏನು ನಾವೆಲ್ಲ ಅದೇವಿ, ನಾವು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಒಂದು ಇದ್ರಾಗ ತತ್ವಶಾಸ್ತ್ರದಾಗ ಇದ್ರೂ ಸಹಿತಿಗೆ ಹೆಂಗೆ ಆಗ್ಯದ, ಯಾಕೆ ಆಗ್ಯದ ಅಂದರೆ ಪಂಜರದೊಳಗಿನ ಗಿಳಿ ನುಂಗ್ಯದ. ಇದನ್ನು ಯಾವುದು ಗಿಳಿನೇ ಪಂಜರದೊಳಗಿನ ಬೆಕ್ಕ ನುಂಗ್ಯದ. ಪಂಜರ ಅಂದರೆ ಈ ಶರೀರ, ಈ ಶರೀರದೊಳಗೆ ಬೆಕ್ಕ ಅಂದ್ರೆ ಅಜ್ಞಾನ. ನಾ ಯಾರು ಅನ್ನೋದನ್ನು ಮರೆ ಮಾಡ್ತದಲ್ಲ,
ಅದು ನಾ ಮೂಲ ಆತ್ಮ ಸ್ವರೂಪ ಅನ್ನೋದನ್ನೇ ಮರೆ ಮಾಡಿಬಿಟ್ಟದ. ಅದಕ್ಕೇನಾಗ್ಯದ ಎಲ್ಲಾರದು ಅಂದ್ರೆ ರಂಬೆಯ ತೋಳಿಂದ ಅಗಲಿತ್ತು. ತಾ ಆತ್ಮ ಪರಮಾತ್ಮನ ಸ್ವರೂಪ ಅನ್ನೋದನ್ನೇ ನೆನಪಾರಿ ನಾನು ಈ ಲೌಕಿಕ ಜೀವನದಾಗ ಸಿಕ್ಕಿಬಿಟ್ಟೇವಲ್ಲ, ಇದೇ ರಂಬೆಯ ತೋಳಿಂದ ಅಗಲೋದು, ಆನಂದ ಸ್ವರೂಪವೇ, ಆದ್ರೆ ನಾ ಯಾರು ಅನ್ನೋದನ್ನೇ ಒಂದು ಕ್ಷಣ ನಾವೇನಾಡಿವಿ, ಮರ್ತಾರ್ಬಿಟ್ಟೇವಿ. ಈ ಶರೀರದೊಂದಿಗೆ ಕೂಡಿ ಸ್ತ್ರೀ ಪುರುಷ ಆಗೇವಿ, ಸಂಬಂಧಗಳೊಂದಿಗೆ ಕೂಡಿ ತಂದೆ ಮಗ ತಾಯಿ ಮಗಳು ಹಿಂಗಾಗೇವಿ, ಇನ್ನು ಆಶ್ರಮದೊಂದಿಗೆ ಕೂಡಿ ಸನ್ಯಾಸಿ ಗೃಹಸ್ಥ ಆಗೇವಿ, ಹಿಂಗೆ ಏನೇನೋ ಆಗೇವೆ ವಿನಃ ನಾವು ನಾವಾಗಿ ಇಲ್ಲ ಅಷ್ಟೇ. ಇದೇ ನಮ್ಮ ದುಃಖಕ್ಕೆ ಕಾರಣ ಅಂತಂದರು. ಎಷ್ಟು ಇದು ದೊಡ್ಡ ಶಾಸ್ತ್ರದ ಪುಸ್ತಕನೇ ಬರೆಯುವಂಥದ್ದನ್ನು ಒಂದು ಸಣ್ಣ ವಚನದಾಗ ಹಿಡಿದಿಟ್ರು. ಅದಕ್ಕೆ ಶರಣರ ವಚನಗಳು ಅಷ್ಟು ಅದ್ಭುತ. ನೀವು ದೊಡ್ಡ ಪುಸ್ತಕ ಓದಬೇಕಾಗ್ತದೆ ಇಷ್ಟೆಲ್ಲ ತಿಳ್ಕೊಬೇಕಾದ್ರೆ, ಆದರೆ ಎಷ್ಟು ಸರಳ 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 ಹೇಳಿದರು. ನಾವು ಕೇಳ್ತೇವೆ ಆದರೆ ಎಷ್ಟೋ ಸಲ ನೆನಪು ಹಾರ್ತೇವೆ ನಾನು ಯಾರು ಅನ್ನೋದು. ದೃಗ್ ದರ್ಶನ ಶಕ್ತಿಯೋರೇಕಾತ್ಮತೇವ ಅಸ್ಮಿತಾಹ. ಪತಂಜಲರು ಹೇಳ್ತಾರೆ, ದೃಕ್ ಶಕ್ತಿ ದರ್ಶನ ಶಕ್ತಿ ಎರಡೂ ಒಂದಾಗಿಬಿಟ್ಟಾವಲ್ಲ, ಅದಕ್ಕೆ ಅದೇ ಅಸ್ಮಿತ, ಅದೇ ನಮ್ಮನ್ನು ನೆನಪು ಹಾರ್ಯದ. ನಾವು ಅಲ್ಲದರ ಜೊತೆಗೆ ನಾವು ಸೇರೇವಿ. ಅಪ್ಪುಗಳೊಂದು ಭಾಳ ವಿಶೇಷ ಕಥೆ ಹೇಳ್ತಿದ್ರು, ಸುಮ್ಮನೆ ನಿಮಗೆ ಗೊತ್ತದ, ಆದರೂ ಈ ಪ್ರಸಂಗದಾಗ ಅದನ್ನು ನಾವು ನೆನಪು ಮಾಡ್ಕೊಂಡೇವಿ ಅಂದರೆ ಎಷ್ಟೋ ಸಲ ಎಲ್ಲ ನೆನಪು ಹರಿರ್ತೀವಿ, ಅದೊಂದು ಚಲೋ. ಮತ್ತು ಎಲ್ಲ ನೆನಪಿಟ್ಟಿದ್ರೆ ನಾವು ಏನು ಹೇಳೋದು, ಮತ್ತು ಹೇಳೋದು ಅಪ್ಪುಗಳು ಹೇಳಿದ್ದು ಹೇಳಬೇಕಾಗಿರ್ತದೆ. ಅವರು ಏನು ಹೇಳೋದು ಹೇಳದೇ ಇರೋದು ಏನೂ ಉಳಿದಿಲ್ಲ. ಸುಮ್ಮನೆ ಈ ಸ್ಥಾನದಾಗ ಬಂದು ಕುಂಡ್ರಾಕ್ ಬರೋದು ಅಷ್ಟೇ, ನಾವು ಇನ್ನು ಸುಮ್ಮ ಕೂತ್ರೆ ಏನ್ರಿ ಗದ್ದಲಾಗಿತ್ತ, ಒಬ್ಬರು ಹೇಳೋದು ಉಳಿದವ್ರು ಕೇಳೋದು. ಅವರ ಒಂದು ಭಾಳ ವಿಶೇಷ ಕಥೆ ಹೇಳಿದ್ರು ಅಪ್ಪುಗಳು ಒಂದು ಇದ್ರಾಗ, ಇಲ್ಲೇ ಪಶ್ಚಿಮ ಬಂಗಾಳದಾಗ ನಡೆದ ಘಟನೆ. ಒಂದು ಅಗದಿ ಪಂಡಿತರ ಮನೆತನ ಇತ್ತು. ಅವ ಪಂಡಿತ, ಅವನಿಗೊಬ್ಬ ಮಗ ಇದ್ದ, ಅವನು ಭಾಳ ಒಳ್ಳೆಯ ವಿದ್ಯಾವಂತಿದ್ದ. ಅವನಿಗೂ ಅದ 18-19 ವರ್ಷದ ವಯಸ್ಸು, ಆ ವಯಸ್ಸು ಭಾಳ ವಿಶೇಷ ಇರ್ತದೆ. ಆವಾಗ ಏನೇನು ವಿಚಾರ ಮಾಡ್ತೇವೋ ಗೊತ್ತಾಗಂಗಿಲ್ಲ. ಆವಾಗ ಒಂದು ದಿನ ಆ ಊರಿಗೆ ನಾಟಕ ಬಂದಿತ್ತು. ಆ ನಾಟಕ ನೋಡಕ್ಕೆ ಆ ಪಂಡಿತ ಮತ್ತು ತನ್ನ ಮಗ ಕೂಡಿ ಹೋಗಿದ್ದರು. ಆ ನಾಟಕ ನೋಡಕತ್ರು, ಆ ನಾಟಕನ್ಯಾಗ ಹಿಂಗೆ ಇರ್ತದೆ ಕಾಣಿಸ್ತದೆ. ಆ ನಾಟಕ ಮಾಡೋವನ ಮಗಳು ಏನು ಪಾತ್ರ ಹಾಕಿದ್ಲು ಭಾರಿ ಅದ್ಭುತ ಆಯ್ತು. ಅದನ್ನು ನೋಡಿ ಇವ ಪಂಡಿತನ ಮಗ ಅಂದ, ತಾ ಪಂಡಿತನ ಮಗ ಅವ್ರು ನಾಟಕ ಮಾಡೋರು ಇವ ಅಂದ, ಲಗ್ನ ಆದರೆ ಇವ್ರನ್ನ ಆಗ್ಬೇಕಂತಂದ. ಅಲ್ಲಿ ಹಾಕಿತು ಉರಿಯ ಸೀರಿ. ಆಮೇಲೆ ಅವ ಅಟ್ಟಕ್ಕೆ ಬಿಡಲಿಲ್ಲ, ಗಟ್ಟಿ ಧೈರ್ಯ ಮಾಡಿ ಅವ್ರ ಅಪ್ಪಗೆ ಹೇಳೇ ಬಿಟ್ಟ. ಹೇಳಲಿಲ್ಲ ಅಂದ್ರೆ ಮತ್ತೆ ಕೈ ತಪ್ಪಿ ಹೋದ್ರೆ ಹೆಂಗಂದ, ನಾನು ಹಿಂಗೆ ಅವರನ್ನೇ ಲಗ್ನ ಆಗೋದು ಅಂದ. ಅದೇ ಇದ್ರಾಗ ನಾಟಕ ತಂದೆಗೆ ಹೆಂಗಾಗಿರ್ಬಾರ್ದು, ಅವ ಪಂಡಿತ ಇದ್ದ ಅವನಿಗೆ ಗೊತ್ತಾತು ಈಗ ನನ್ನ ಮಗಗೆ ಏನು ಹೇಳಿದರೂ ತಿಳಿದಿಲ್ಲ. ನಾ ಏನಾರೇ ಅವಂಗೆ ಹೇಳಕ್ಕೆ ಹೋದೆ ಅದು ಸರಿ ಅಲ್ಲಪ್ಪ ಇದನ್ನು ಮಾಡಬೇಡ ಅಂದ್ರೆ ಅವನಿಗಂತರೂ ಇದು ತಿಳಿದಿಲ್ಲ. ಅದಕ್ಕೆ ಅವ ಅಂದ, ಹಂಗಾದ್ರೆ ನೀ ವಿಚಾರ ಮಾಡಿ ನೋಡಿ ಬಾ ಅಂದ. ಅವೇನು ಮಾಡೋಕ್ಕಾಗ್ತದೆ, ಯಾಕೆ ಒಳಗೇ ಹಂಗಾಗಿತ್ತು. ಅದಕ್ಕೆ ಅವ ಹೋದ ಕೇಳಕ್ಕೆ, ನಾಟಕದ ಮಾಲೀಕಗೆ ಕೇಳಿಬಿಟ್ಟ, ನಿಮ್ಮ ಮಗಳನ್ನು ನಾ ಲಗ್ನ ಆಗ್ಬೇಕಂದ. ಅವ ನಾಟಕ ಕ್ಷೇತ್ರನಾಗಿರವ, ನೀ ಏನು ಕಲ್ತಿ ಅಂದ. ಇವ ಅಂದ, ನಾ ಇಷ್ಟು ಶಾಸ್ತ್ರಗಳ ಬಲ್ಲೆ, ಇಷ್ಟು ವೇದಗಳನ್ನು ಬಲ್ಲೆ, ನಾನು ಷಡಂಗವನ್ನು ಎಲ್ಲ ಅಧ್ಯಯನ ಮಾಡೀನಿ, ಛಂದಸ್ಸು ಗೊತ್ತು, ವ್ಯಾಕರಣ ಗೊತ್ತು, ಜ್ಯೋತಿಷ್ಯ ಗೊತ್ತು, ನಿರುಕ್ತ ಗೊತ್ತು, ಎಲ್ಲ ನಾ ತಿಳ್ಕೊಂಡೀನಿ ಅಂದ. ಅದನ್ನು ತೊಗೊಂಡು ನಾನು ಮಾಡಲಿ ಅಂದ. ಎಷ್ಟು ಆಶ್ಚರ್ಯ. ಅವ ಅಂದ, ನೀ ಯಾವಾಗ ಒಳ್ಳೆ ನಾಟಕ ಮಾಡಿ ಹೆಸರು ಪಡಿತೀ ಅವಾಗ ನನ್ನ ಮಗಳನ್ನ ಕೊಡ್ತೀನಂದ. ಅವಂಗೆ ಅವನು ಗುಂಗ, ಅವನಿಗೆ ಜಗತ್ತಿನಾಗ ಯಾರು ಶ್ರೇಷ್ಠ ಅನ್ನಿಸ್ತಾರ, ಒಳ್ಳೆಯ ನಾಟಕ ಯಾರು ಮಾಡ್ತಾರ ಅವ್ರು ಶ್ರೇಷ್ಠ, ನೀ ಎಷ್ಟು ಓದಿದ್ದು ತೊಗೊಂಡು ನಾನು ಮಾಡಲಿ ಅಂದ. ಇವ ಅಂದ, ಯಾಕೆ ಒಳಗನಾದಿತ್ತು ಆಯ್ತಿನ ನಾಳೆಯಿಂದ ನಾಟಕನ ಮಾಡೋದಂದ. ಎಲ್ಲ ಬಿಟ್ಟ ರಂಬೆಯ ತೋಳಿಂದ ಅಗಲಿತ್ತು. ಅದ್ಭುತವಾದ ಜ್ಞಾನ ಪಾಂಡಿತ್ಯದೊಳಗಿದ್ದ, ಆದರೆ ರಂಬೆಯ ತೋಳಿಂದ ಅಗಲಿತ್ತು. ಯಾಕೆ ಪಂಜರದೊಳಗಿನ ಬೆಕ್ಕ ನುಂಗಿತ್ತು ಒಂದು ಕ್ಷಣದಾಗ ಹಂಗಾಗಿತ್ತು. ಆಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದ,
ಒಳಗಿನ ಜೋಶನ ಹಿಂಗಿತ್ತಲ್ಲ, ಭಾರಿ ಭಾರಿ 4-5 ವರ್ಷನ್ಯಾಗ ಭಾರಿ ಭಾರಿ ನಾಟಕ ಮಾಡಿದ. ಒಮ್ಮೆ ಭೀಮ ಹಾಕಿದ್ದ, ಒಮ್ಮೆ ಸೀತಾ ಹಾಕಿದ್ದ, ಒಮ್ಮೆ ಲಕ್ಷ್ಮಣ ಹಾಕಿದ್ದ, ಒಮ್ಮೆ ರಾಮ ಹಾಕಿದ್ದ. ಹಿಂಗಾಗಿ ಏನೇನೇನೇನೋ ಆಗ್ತಿದ್ದ. ಮುಂದೆ ಹೆಂಗಾತಂದ್ರೆ ಆ ನಾಟಕ ಕಂಪ್ನಿಯಾಗ ನಾಟಕ ನಡೆದ್ರೆ ಇವೂ ಇದ್ರನ್ನ ನೋಡಕ್ಕೆ ಬರಕ್ಕೆ ಶುರು ಮಾಡಿದ್ರು. ಅಷ್ಟು ಎತ್ತರಕ್ಕೇರಿದ. ಒಂದು ದಿನ ಇಷ್ಟೆಲ್ಲ ಆಗಿದ್ದ, ಅವನು ತನ್ನ ಮೊದಲ ಹೆಸರನ್ನು ಹೋಗಿತ್ತವನು, ನಾಟಕನೇನ ಹೆಸರು ಶುರು ಆಗಿತ್ತು, ಅದೇ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದ. ಒಂದು ದಿನ ರಾಜನ ಆಸ್ಥಾನದೊಳಗೆ ಹೆಸರು ಆ ನಾಟಕ ಮಾಡಿದ. ನಾ ರಾಜ ಹುಚ್ಚು ಹುಚ್ಚಾದ ಇವನ ನಾಟಕ ನೋಡಿ. ಅದಕ್ಕೆ ರಾಜ ಹೇಳಿದ, ಇವನಿಗೆ ಶ್ರೇಷ್ಠ ನಾಟಕಕಾರ ಅಂತ ಪ್ರಶಸ್ತಿ ಕೊಡೋದು ನಾಳೆಗಂದ. ಭಾಳ ಸಂತೋಷ ಆಯ್ತು ಈಗ ಅವನಿಗೆ, ಯಾರಿಗೆ? ಅವ್ರ ತಂದೆಗೆ. ಇವು ನಮ್ಮ ನಿಜವಾದ ಅಳೆ ಅಂದ. ಆವಾಗ ರಾಜಗೆ ಹೇಳಿದ, ನೀವೇನೋ ಪ್ರಶಸ್ತಿ ಕೊಡ್ತಿದ್ರಿ, ಅವ ಎಷ್ಟು ಹಠವಾದಿ ಅಂತಂದ್ರೆ ಹಿಂಗೆ ಅಂದಿದ್ದ, ಅದಕ್ಕಾಗಿ ನಾಟಕ ಕಲಿತು ಇವತ್ತು ನಿಮ್ಮ ಕಡೆಯಿಂದ ಪ್ರಶಸ್ತಿ ತಗೊಳಂಗಾದ. ಅವ ರಾಜ ಅಂದ, ಹಂಗಾದ್ರೆ ಅವರಿಬ್ಬರು ಮದುವೆ ನಾನು ಮಾಡ್ತಾನಂದವ. ಇಲ್ಲೇ ನಾಳೆ ಅವರಿಬ್ಬರ ಮದುವೆ, ನಮ್ಮ ರಾಜ್ಯದಲ್ಲೇ ಮದುವೆ, ಅವರಿಬ್ಬರ ಮದುವೆ ನಾ ಮಾಡ್ತೀನಿ ಅಂತ ಹೇಳಿದ. ಆವಾಗ ಅವ ಬಂದು ಇವನಿಗೆ ಹೇಳಿದ, ನಾಳೆ ನಿನ್ನ ಮದುವೆ. ಇವ ಮಲ್ಕೊಂಡಿದ್ದ ರಾತ್ರಿ. ಆವಾಗ ಇವ ವಿಚಾರ ಮಾಡಿದ, ನಾ ಯಾರು ಅಂತ ಪ್ರಶ್ನೆ ಅವಾಗ ಕೇಳಿದ. ಇವನ ಹೆಸರು ಏನೋ ಆಗಿತ್ತು, ರಾಮ್ ಆಗಿತ್ತು, ಭೀಮ್ ಆಗಿತ್ತು, ಏನೇನೋ ಆಗಿತ್ತು, ತನ್ನ ಹೆಸರ ನೆನಪು ಹಾರಿದ್ದ. ಒಂದು ಕ್ಷಣ ಬರ್ತದ, ಆವಾಗ ಏನಾಗ್ತೈತೆ ಹೇಳೋಕ್ಕಾಗೋದಿಲ್ಲ. ಆವಾಗ ಅವನಿಗೆ ವಿಚಾರ ಬಂತು, ನಾ ಯಾರು ಅಂತ ಒಂದು ಪ್ರಶ್ನೆ ಕೇಳಿದ್ದು ಮಕ್ಕೊಂಡಾಗ. ಹಿಂಗೆ ಕೇಳ್ಕೋತ ಹೋದ, ನಾ ರಾಮ ಅಲ್ಲ ನಾ ರಾಮ. ಹಿಂಗೆ ಹಿಂದಕ್ಕೆ ಹಿಂದಕ್ಕೆ ಸರ್ಕೋತ ಹೋದ, ತನ್ನ ಮೊದಲನೇ ಹೆಸರು ಬಂತು. ನಾ ಇದೇನು ಅಂದ, ಅದು ನಮ್ಮ ತಂದೆ ತಾಯಿ ಇಟ್ಟ ಹೆಸರಲ್ಲ, ಅದು ನಾ ಅಲ್ಲ ಅಂದ. ಹಿಂಗೆ ಹಿಂದೆ ಹಿಂದೆ ಸರಿದು ಹೋಗಿದ್ದ, ಹಿಂದೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಟಿದ್ದ, ಅಂದ್ರೆ ಪರಮಾತ್ಮನಿಗೆ ಹೋಗಿ ಮುಟ್ಟಿದ್ದ. ನಾನು ಆತ್ಮ ಸ್ವರೂಪ ಅಂತಂದ. ಅದೇ ಕ್ಷಣ ಅವ ಶ್ರೇಷ್ಠ ಸಂತನಾಗಿದ್ದ. ಆವಾಗ ಮರುದಿವಸ ಬಂದ, ಅವ ಆ ನಾಟಕ ಮಾಲೀಕ ಇದ್ದಲ್ಲ, ಬಂದು ನಿನ್ನ ಮದುವೆ ಅಂದ. ಅವ ಅಂದ, ಅವ ಆಗಲೇ ಸತ್ತಾನ ಅಂತ. ಈಗ ಅವ ಉಳಿದಿಲ್ಲ, ಈಗ ನಾ ಯಾರು ಅನ್ನೋದು ನನಗೆ ಗೊತ್ತಾಗ್ಯದ, ಈಗ ಮಳೆ ಬತ್ತು. ಹಂಗೆ ಇದು ಏನದಂದ್ರೆ, ರಂಬೆಯ ತೋಳಿಂದ ಅಗಲಿತ್ತು ಅಂದ್ರೆ ನಾವು ಯಾರು ಅನ್ನೋದು ಮರತಾರೇವಿ, ನಾವು ಸಿಕ್ಕ ಹಾಕ್ಕೊಂಡೇವಿ ಅಂತ. ನೀವು ಒಮ್ಮೆ ಹೋಗಿ ಕೂತು ನೋಡಿರ್ಬೇಕಂದ್ರೆ, ಮತ್ತು ಮಂದಿ ಮುಂದಂದಿರಿ ಯಾರ್ರಿ ನಾವು ಯಾರು ಅಂಥೇಳಿ, ಅವ್ರು ಧಾರವಾಡಕ್ಕೆ ಒಯ್ರಿ ಅಂತಾರೆ. ಅದಕ್ಕಿಂತ ಸುಮ್ಮನೆ ಅಳಗಿ ಮ್ಯಾಲೆ ಕೂತು ಕತ್ಲಾಗ ಮತ್ತು ಬೆಳಕಾಗಲ್ಲ, ಸುಮ್ಮನೆ ಹೇಳ್ಕೋತ ಹೋಗೋದು ಯಾರು ಯಾರು ಅನ್ನೋದ್ರಾಗೆ ಯಾರು ಸಂತರಾದರೂ ಆಗ್ಬೋದು, ಹೇಳೋಕೆ ಬರೋಂಗಿಲ್ಲ. ಅದು ನಮಗೂ ನಿಮಗೂ ಮತ್ತು ಎಷ್ಟು ವಿಶೇಷ ಅದ. ಅಂಬರದೊಳಗೆ ಆಡುವ ಗಿಳಿ ಇದು ಜೀವ ಅಂತಂದ್ರೆ ಆತ್ಮಸ್ವರೂಪ. ಆದರೆ ಪಂಜರದೊಳಗೆ ಬಂದು ಅಂದರೆ ಈ ಶರೀರದೊಳಗೆ ಬಂದು ಬೆಕ್ಕ ನುಂಗಿತ್ತು, ಅಜ್ಞಾನಕ್ಕೊಳಗಾಗಿ ಹೆಂಗವ ಏನೇನೋ ಆಗಿಬಿಟ್ಟಿದ್ದಲ್ಲ, ಹಾಗೂ ನಾವು ಏನೇನೋ ಆಗೇವಿ. ಶಾಲೆಯೊಂದಿಗೆ ಸೇರಿ ಶಿಕ್ಷಕ ಆಗೇವಿ, ಮನೆ ಒಂದಿಗೆ ಸೇರಿ ಗೃಹಸ್ಥ ಆಗೇವಿ, ಮಠದೊಂದಿಗೆ ಸೇರಿ ಸನ್ಯಾಸಿ ಆಗೇವಿ, ಹಿಂಗೇನೇನೋ ಆಗೇವಿ, ಇದಕ್ಕೆ ದುಃಖಕ್ಕೆ ಒಳಗಾಗೇವಿ ಅಂದರು. ಇವು ಮೂರು ನೆನಪುಳಿತಾವಲ್ಲ. ಒಂದು ಆಣವ ಮಲ, ಕಾರ್ಮಿಕ ಮಲ ಒಂದೇದ್ದು ಅಂದರೆ ಅದನ್ನು ಮಾಡಿದರೆ ಸಮಾಧಾನ ಆಗಿತ್ತು, ಇದ್ರ ಮಾಡಿದರೆ ಸಮಾಧಾನ ಆಗಿತ್ತು ಅಂತ. ಎರಡನೇದ್ದು ಮಾಯಾಮಲ, ಯಾಕಡೆ ಜಗ್ತದ ಹೇಳೋಕ್ಕಾಗೋದಿಲ್ಲ. ಮೂರನೇದ್ದು ಆಣವ ಮಲ, ನಾ ಯಾರು ಅನ್ನೋದನ್ನು ನೆನಪಾರೇವಿ, ಇದೇ ಮಾಯಾ ವಿಲಾಸ ಅಂತ ಅಲ್ಲಮರ ಹೇಳಿದರು. ಇದೆಷ್ಟು ವಿಶೇಷ, ಇಷ್ಟು ತಿಳಿದು ಬಿಡ್ತಂದ್ರೆ ವಚನ ಎಂದೂ ನೆನಪಾರೋದಿಲ್ಲ. ಅದು ಮೊದಲು ತಿಳಿಯೋದಿಲ್ಲ, ಆಮೇಲೆ ತಿಳಿತಂದ್ರೆ ಒಟ್ಟು ನೆನಪಾರೋದಿಲ್ಲ. ಇನ್ನೊಮ್ಮೆ ಆ ವಚನ ಅಂತೀನಿ ಅಂದು ಮುಗಿಸಿಬಿಡೋನು. ಏನೇನಂತಾರೆ ನೋಡ್ರಿ. ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟಡೆ, ಲಘುನ ವಿಗುಣವ ಬರೆಯಿತ್ತು ನೋಡ. ಅರಗಿನ ಪುತ್ಥಳಿಗೆ ಉರಿಯ ಸೀರೆಯ ತೊಡಿಸಿದಡೆ, ಅದು ಸಿರಿಯ ಸಿಂಗಾರವಾಯಿತು ನೋಡ. ಅಂಬರದೊಳಗಾಡುವ ಗಿಳಿಯ ಪಂಜರದೊಳಗಿನ ಬೆಕ್ಕ ನುಂಗಿ, ಅದು ರಂಬೆಯ ತೋಳಿಂದ ಅಗಲಿತ್ತು ಕಾಣ ಗುಹೇಶ್ವರ. ಇಷ್ಟು. ಎಲ್ಲರಿಗೆ ನಮಸ್ಕಾರ. ಮಾಂಡುಕ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಮತ್ತು ಭಗವದ್ಗೀತೆ, ಇದರ ಬಗ್ಗೆ
ಪ್ರವಚನ ಪೂರ್ಣವಾಗಿ ನಡೆದಿದೆ. ಇಲ್ಲಿ ತಾವೆಲ್ಲರೂ ಕೇಳಿದಿರಿ. ಮುಂದೆ ಬಸಲಿಂಗಪ್ಪ ಅವರು ನಮ್ಮನ್ನು ನಿಂಬಾಳ ಆಶ್ರಮಕ್ಕೆ ಕಳಿಸಿಕೊಟ್ರು. ಹೊರಗೆ ಬಿದ್ದ ಬಳಿಕ ನನಗೆ ಗೊತ್ತಾಯಿತು, ಈ ವೇದಾಂತ ನಮ್ಮಂದ ಸನ್ಯಾಸಿಗಳಿಗಿಂತ ಹೆಚ್ಚು ತಮ್ಮಂದ ಗೃಹಸ್ಥರಿಗೆ ಭಾಳ ಅವಶ್ಯ ಇದೆ ಅಂತ. ನಾನು ಉಡುಪಿ, ಬೆಂಗಳೂರು, ಮೈಸೂರು ಆ ಕಡೆ ಎಲ್ಲ ಪ್ರವಚನಕ್ಕೆ ಹೋಗಿದ್ದೆ. ಅವರೆಲ್ಲರ ಒಂದು ಅಭಿಪ್ರಾಯ ಇತ್ತು, ಇದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ. ನಾನಂದೆ ಪುಸ್ತಕ ರೂಪದಲ್ಲಿ ಬರಬೇಕಂದ್ರೆ ಸಮಯ ಭಾಳ ಹಿಡಿಯುತ್ತದೆ, ಹಂಗಾದ್ರೆ ಪತ್ರಿಕೆ ಆದರೂ ತರಿ ಅಂದರು. ತುಂಬ ಒತ್ತಾಯ ಮಾಡಿದರು. ನಾನಂದ ಪತ್ರಿಕೆ ಮಾಡೋದಷ್ಟು ಸುಲಭ ಅಲ್ಲ. ನಾನು ಹೇಳ್ತಾ ಹೇಳ್ತಾನೆ ಇವಾಗಲೇ ಅವರು ಪ್ರಾರಂಭ ಮಾಡಿಬಿಟ್ಟ, ಹೀಗಾಗಿ ನಾನು ಅದರಲ್ಲಿ ಸಿಕ್ಕಾಕೊಂಡೆ. ನಾನು ಒಟ್ಟು ನಾನೇ ಬರೀತಾ ಇದ್ದೀನಿ. ಇದರಲ್ಲಿ ನನಗೆ ಅನಿಸಿದ್ದು ಏನು ಅಂದರೆ, ಉಪನಿಷತ್ತುಗಳ ಭಾಷ್ಯ ಶಂಕರಾಚಾರ್ಯರ ಭಾಷ್ಯ ತಮಗೆ ಯಾರಿಗೂ ತಿಳಿಯುವುದಿಲ್ಲ, ಕಠಿಣ ಇದೆ. ಅದರಲ್ಲೂ ಬೃಹದಾರಣ್ಯ ಅತ್ಯಂತ ಕಠಿಣವಾದದ್ದು. ಆದರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಬೃಹದಾರಣ್ಯಕ ಉಪನಿಷತ್ತು ಅದೊಂದು ನೀವು ಕಲಿತರೆ ಪ್ರಪಂಚದಲ್ಲಿ ಎಷ್ಟು ತತ್ವಶಾಸ್ತ್ರಗಳಿವೆ ಅವೆಲ್ಲವನ್ನ ತಿಳಿದುಕೊಂಡಂಗೆ, ಅಷ್ಟು ಅದ್ಭುತವಾದದ್ದು. ಮತ್ತು ಅದನ್ನು ಕಲಿಸುವ ರೀತಿ ಹೇಗಿದೆ ಅಂದರೆ, ಗಿಡ ಮರಗಳನ್ನು, ಪಕ್ಷಿ ಪ್ರಾಣಿಗಳನ್ನು, ಅದರ ಜನನ, ಅದರ ಮರಣ, ಒಂದು ಮಗು ಜನ್ಮ ತಾಳುವಾಗ ಏನು ಅದನ್ನು ಚೀರಾಡ್ತದೆ, ಕೂಗಾಡ್ತದೆ, ಇವೆಲ್ಲದರ ಒಂದು ಉದಾಹರಣೆಗಳನ್ನು ಕೊಟ್ಟು ನಮಗೆ ಅಧ್ಯಾತ್ಮವನ್ನು ಕಲಿಸಿಕೊಡುವಂಥ ಒಂದು ರೀತಿ ಬೃಹದಾರಣ್ಯಕದ್ದು. ಅದು ಭಾಳ ಅತ್ಯಂತ ಅದ್ಭುತವಾದದ್ದು. ನಿಮ್ಗೆ ಗೊತ್ತಿರಬೇಕು, ಬೃಹದಾರಣ್ಯಕ ಉಪನಿಷತ್ತಿನ ಮೇಲೆ ವ್ಯಾಖ್ಯಾನ ಬರೀಲಿಕ್ಕೆ ಯಾವ ಆಚಾರ್ಯರೂ ಧೈರ್ಯ ಮಾಡಿಲ್ಲ, ಕೇವಲ ಶಂಕರಾಚಾರ್ಯರು ಮಾತ್ರ. ಅವರು ಮಾತ್ರ ಅದಕ್ಕೆ ವ್ಯಾಖ್ಯಾನ ಕೊಟ್ಟರು. ನಾನು ಅದಕ್ಕೆ ಯಾಕೆ ಬರೀಲಿಕ್ಕೆ ಹೋದು ಅಂತ ಕೇಳಿದರೆ, ಅದು ಇದರಲ್ಲಿ ಬಯಾಲಜಿ ಇದೆ ಅಂದರೆ ಜೀವಶಾಸ್ತ್ರ ಹೆಚ್ಚು ಎದ್ದು ಕಾಣುವಂಥದ್ದು. ಜೀವಶಾಸ್ತ್ರ ನಿಮಗೆಲ್ಲ ಗೊತ್ತಿದೆ, ಬೀಜ, ಸಸಿ, ಹಣ್ಣು, ಗಿಡಗಳು ಎಲ್ಲ ಇದೆಲ್ಲ ನಿಮಗೆ ತಿಳಿಯುವಂಥದ್ದೇ. ಇದರಲ್ಲಿ ನಿಮಗೆ ದೇವರ ಬಗ್ಗೆ ಹೇಳಿಕೊಡ್ತಾನೆ. ಇದೆಲ್ಲ ನೀವು ಈ ಆಶ್ರಮದಲ್ಲಿ ನನ್ನಿಂದ ಪ್ರವಚನ ರೂಪದಲ್ಲಿ ಕೇಳಿದಿರಿ, ಈಗ ಅದನ್ನು ಪುಸ್ತಕ ರೂಪದಲ್ಲಿ ನಾನು ತರ್ತಾ ಇದ್ದೇನೆ. ಅದರ ಜೊತೆ ಜೊತೆಗೆ ಮೊನ್ನೆ ಮೊನ್ನೆಯಲ್ಲಿ ಆಶ್ರಮದಲ್ಲಿ ಒಂದು ಮೀಟಿಂಗ್ ನಡೆಯಿತು. ಅದರ ಜೊತೆಗೆ ಪೂಜ್ಯ ಬಸಲಿಂಗಪ್ಪ ಅವರು ಹೇಳಿದರು, 50 ವರ್ಷ ಆಗಿದೆ ನಮ್ಮ ಆಶ್ರಮ ಅಂತ ಒಂದು ಮಾತು ಬಂತು. ತಕ್ಷಣ ನನಗೆ ತಲೆಗೆ ಹೊಡೆಯಿತು, ನಮ್ಮ ಆಶ್ರಮದ ಬಗ್ಗೆ, ಈ ಒಂದು 50 ವರ್ಷದ ಸಂಭ್ರಮದ ಬಗ್ಗೆ ಈ ಸಲ ನಾವು ಯಾಕೆ ಮ್ಯಾಗ್ಝಿನ್ ಹೊರಗೆ ತರಬಾರ್ದು ಅಂತ. ಅದರ ಪರಿಣಾಮವಾಗಿ ಇವತ್ತು ನಿಮ್ಮ ಮುಂದೆ ಈ ಒಂದು ಪತ್ರಿಕೆ ಹೊರಗಡೆ ಬಂದಿದೆ. ನಾನು ಪೂಜ್ಯರಿಗೆ ಕೇಳಿಕೊಂಡೆ, ಈ ಸಲ ನಾನು ಪುಸ್ತಕದಲ್ಲಿ ಬರೆಯುವುದಿಲ್ಲ, ಮೆಸೇಜ್ ಅಂತ ಬರುತ್ತೆ, ಸಂದೇಶ ಅಂತ ಬರುತ್ತೆ, ಆ ಸಂದೇಶವನ್ನು ತಾವೇ ಬರೆದು ಕೊಡಬೇಕು ಅಂತ ಹೇಳಿದೆ. ಗುರುಗಳು ಸಂತೋಷದಿಂದ ಅದನ್ನು ಒಪ್ಪಿಕೊಂಡರು, ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಬಳಿಕ ಈ ಆಶ್ರಮದ ಬಗ್ಗೆ ಮಾಹಿತಿ ಬೇಕಲ್ಲ, ಯಾರಿಂದ ಬರೆಸೋಣ ಅಂತ ಕೇಳಿದಾಗ ಪೂಜ್ಯ ಗುರುಗಳಂದರು, ಮಲ್ಲಯ್ಯಪ್ಪರು ತುಂಬ ಸೂಕ್ತ ವ್ಯಕ್ತಿ ಇದ್ದಾರೆ, ಅವರಿಗೆ ಈ ಆಶ್ರಮದ ಬಗ್ಗೆ ಪೂರ್ಣವಾಗಿ ಗೊತ್ತಿದೆ, ಅವರಿಗೆ ಕೇಳು ಅಂದರು. ಅವರು ಕೂಡ ಈ ಆಶ್ರಮದ ಮೊದಲಿಂದ ಹಿಡ್ಕೊಂಡು ಇಲ್ಲಿಯವರಿಗೆ ಈ ಆಶ್ರಮದ ಪೂರ್ಣವಾದಂಥ ಒಂದು ವಿವರವನ್ನು ಈ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 50 ವರ್ಷದ ಸಂಭ್ರಮದ ಒಂದು ಕಿರು ಪರಿಚಯವಾಗಿ ಈ ಒಂದು ಮ್ಯಾಗ್ಝೀನನ್ನು ನಾನು ಹೊರಗೆ ತಂದಿದ್ದೇನೆ. ಇದು ನಿಮಗೆ ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ, ಇದು ವ್ಯಾಪಾರ ಅಲ್ಲ. ಒಂದು ವಿನಂತಿ ಇದೆ, ಯಾರೂ ಅವಸರ ಅವಸರ ಗದ್ದಲ ಮಾಡಬೇಡಿ. ಫಸ್ಟ್ ದಿವಸ ತುಂಬ ಗದ್ದಲ ಆಯಿತು, ಪತ್ರಿಕೆ ಕೊಡೋದೇ ದೊಡ್ಡ ರಾಮಾಯಣ ಆಗೋಯಿತು, ಎಲ್ಲರಿಗೂ ನಾ ಮುಂದೆ ನೀ ಮುಂದೆ ಅಂತ. ಹಾಗೇನು ಮಾಡಬೇಡ, ನಿಮಗೆ ಬೇಕಾದಷ್ಟು ಬುಕ್ಸನ್ನು ತಂದಿದ್ದೇನೆ, ನೀವು ಕೂತಲ್ಲೇ ಕೂತ್ಕೊಳ್ಳಿ, ಇಲ್ಲಾರೆ ಇಲ್ಲೇ ಬನ್ನಿ, ಅಪ್ಪವರ ದರ್ಶನ ಮಾಡಿ ನಿಮಗೆ ಇಲ್ಲೇ ಪತ್ರಿಕೆಯನ್ನು ಕೊಡ್ತೇವೆ. ದಯಮಾಡಿ ಗುದ್ದಾಡೋದು ಜಗಳ ಮಾಡಬೇಡಿ,
ಆ ಬಳಿಕ ಕಾಣಿಕೆ ಯಾರಿಗೆ ಕೊಡಬೇಕು ಅಂತ ಇಚ್ಛೆ ಇದೆ, ನಾನು ತಗೊಳ್ಳೋದಲ್ಲ. ನಮ್ಮ ಭಕ್ತರು ಒಬ್ಬರು ಒಂದು ನೀಲಿ ಪ್ಲಾಸ್ಟಿಕ್ ಟ್ರೇ ಇಟ್ಕೊಂಡು ನಿಂತಿರ್ತಾರೆ, ನೀಲಿ ಬಣ್ಣದ ಒಂದು ಪ್ಲಾಸ್ಟಿಕ್ ಡಬ್ಬಿ, ಅದರಲ್ಲಿ ನೀವು ಏನು ಬೇಕಾದ್ರೆ ಹಾಕ್ಕೊಳ್ಳಿ, ಎಷ್ಟೊಂತಿಲ್ಲ. ನನಗೆ ಪ್ರಿಂಟಿಂಗ್ ಖರ್ಚು ಕೇವಲ 40 ರೂಪಾಯಿ ಒಂದು ಮ್ಯಾಗ್ಸಿನಿಗೆ. ನೀವು ಕೊಡಬೇಕಂತ ಏನಿಲ್ಲ, ನಿಮ್ಮ ಇಚ್ಛೆ, ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ. ಈ ಪತ್ರಿಕೆ ನಿಮಗೆ ಉಚಿತವಾಗಿದೆ, ತಾವೆಲ್ಲರೂ ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮಸ್ಕಾರ. ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯುಗಳ ಸಿರಿಚರಣಕ್ಕೆನ್ನ ಭಕ್ತಿ ನಮನಗಳನ್ನು ಸಲ್ಲಿಸುತ್ತ ಜ್ಞಾನಯೋಗಿ ಗುರುದೇವರ ಶ್ರೀಚರಣಕ್ಕೂ ಕೂಡ ಶತಕೋಟಿ ನಮನಗಳನ್ನು ಸಲ್ಲಿಸಿ, ಇವತ್ತು ಶ್ರಾವಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ವಿಶೇಷ ಕಾರ್ಯಕ್ರಮದ ಪ್ರವಚನವನ್ನು ನೀಡಿರುವಂಥ ಕಾಕಣಿಕೆ ಗುರುದೇವಾಶ್ರಮದ ಪೂಜ್ಯರಾದ ಶಿವಯೋಗೀಶ್ವರ ಸ್ವಾಮಿಗಳ ಸನ್ನಿಧಾನದಲ್ಲಿ ಶರಣಾರ್ಥಿಗಳನ್ನು ನೀಡಿ, ಹಿರಿಯರು, ವಾಗ್ಮಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಯನ್ನು ಉಳ್ಳವರಾಗಿರುವ ಪೂಜ್ಯ ತೇಜೋಮಯಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ನಿಂಬಾಳ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸಿ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಇವತ್ತಿನ ವಚನವನ್ನು ಬಹಳ ಸುಂದರವಾಗಿ ನೀವು ಕೇಳಿರಿ. ಈ ವಚನವನ್ನ ಅಲ್ಲಮರ ವಚನ ನಿರ್ವಚನವಂತೂ ಕೊಂಡು ಒಂದು ಗ್ರಂಥಿದೆ, ನಿಮಗೆ ಗೊತ್ತಿದೆ. ಅಲ್ಲಮ ಪ್ರಭುದೇವರ ವಚನದ ಇಂಥ ಬೆಡಗಿನ ವಚನಗಳನ್ನ ಬಿಡಿಸಿ ಅದನ್ನ ಮನಸ್ಸರಿಗೆ ಜನರಿಗೆ ತಿಳಿಯುವಂತೆ ಬರೆದವರು ಯಾರಂದ್ರೆ ಅಲ್ಲಮರ ಸ್ವರೂಪರಾದಂಥ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು. ಯಾಕಂದ್ರೆ ಜ್ಞಾನಿಗಳ ಮಾತು ಜ್ಞಾನಿಗಳಿಗೆ ಅರ್ಥವಾಗ್ತದೆ. ಹೀಗಾಗಿ ನಂದೊಂದು ಏನು ವಿಶೇಷತೆ ಅಂದರೆ ಈ ಅಲ್ಲಮರ ವಚನ ನಿರ್ವಚನ ಈ ಗ್ರಂಥ, ಈ ವಚನಗಳ ವ್ಯಾಖ್ಯಾನ ಮಾಡುವಾಗ ಅಪ್ಪುಗಳ ಸಾನ್ನಿಧ್ಯ ಮೂರ್ನಾಲ್ಕು ಐದಾರು ಏಳು ಮಂದಿ ಸಾಹಿತ್ಯಗಳು, ಅದು ಎಲ್ಲಿ ನಡೆದಿತ್ತು ಚಿಂತನ ಅಂತ ಕೇಳಿದ್ರೆ ಸುತ್ತೂರು ಶ್ರೀಮಠದಲ್ಲಿ. ಸುತ್ತೂರು ಮೈಸೂರದಲ್ಲ, ಆ ಮೈಸೂರದಲ್ಲಿ ಸುತ್ತೂರು ಮಠ ಬ್ರಾಂಚ್ ಇದೆ, ಆ ಮಠದಲ್ಲಿ ಅವಾಗ 4 ತಿಂಗಳ ಕಾಲ ನಾನು ಅಪ್ಪುಗಳು ಕೂಡ ಇದ್ದೆ ಅನ್ನೋಂಥದ್ದನ್ನೇ ನನ್ನೊಂದು ದೊಡ್ಡ ಭಾಗ್ಯ ಅಂತಕೊಂಡು ಹೇಳಿಕ್ಕೆ ಸಂತೋಷಪಡ್ತೀನಿ. ಆ 4 ತಿಂಗಳ ಕಾಲ ಆ ವಚನ ಚಿಂತನೆಯಲ್ಲಿ ನಾನು ಭಾಗವಹಿಸಿ ಅಪ್ಪುಗಳ ಸೇವೆಯಲ್ಲಿದ್ದೆ. ಅದು ಇವತ್ತು ನಮ್ಮ ಪೂಜ್ಯ ಯೋಗೇಶ್ವರ ಮಹಾಸ್ವಾಮಿಗಳು ಹೇಳುವಾಗ ಎಂಥ ಅದ್ಭುತ ಅನ್ನಿಸ್ತು, ಇವು ವಚನಗಳು ಅಪ್ಪುಗಳು ಮಾಡಿಟ್ಟಾರ, ಅವು ನಮಗಿನ್ನೂ ನೋಡೋಕ್ಕಾಗಿಲ್ಲಲ್ಲ ಅಂತ. ಇದೇ ಮನುಷ್ಯನ ಒಂದು ಅಜ್ಞಾನ. ಹಾಗೆ ಇವತ್ತು ಮಾಯನಂತದ್ದೊಂದು ಮಾತನ್ನು ಹೇಳಿದರು ಅವರು, ಅಲ್ಲ ಪ್ರಭುದೇವರ ವಚನದಲ್ಲಿ ಬರುವಂಥದ್ದು. ಅದಕ್ಕೆ ಉದಾಹರಣೆ ಬಹಳ ಸುಂದರವಾಗಿ ಕೊಟ್ಟರು. ನಾನು ವಚನವನ್ನು ಅದು ಬಿಡಿಸ್ಲಿಕ್ಕೆ ಹೋಗುವುದಿಲ್ಲ, ಸಾಕಷ್ಟು ನಮಗೆ ಮನವರಿಕೆ ಮಾಡಿಕೊಟ್ಟಾರೆ ಶಿವಗೇಶ್ವರ ಸ್ವಾಮಿಗಳು. ಅವ್ರ ಬಗ್ಗೆ 4 ಮಾತನ್ನು ಹೇಳಬೇಕಾಗಿತ್ತಂದರೆ, ಪೂಜ್ಯರು ಎಳೆಯ ವಯಸ್ಸು ಮತ್ತು ಬಂದಿರ ಕೇಳ್ರಿ ಏನು ದೊಡ್ಡ ಮಾತ ಅಂತಂದಿರ್ಬೋದು. ತಂದೆಗೆ ತಾಯಿಗೆ ಒಬ್ಬರೇ ಮಗ, ಮತ್ತು ಸುಮ್ಮನೆ ಏನೋ ಹಂಗೆ ಹಂಗಂಗೆ ಅಡ್ಡಾಡ್ತಿದ್ರು, ಸುಮ್ಮನೆ ಕಡೆ ಬಂದಿರುತ್ತೆ ಹಿಂಗೆ ಅನ್ಬೇಡ್ರಿ. ಅವರು ಇಂಜಿನಿಯರು, ಅವರಿಗೆ ತಿಂಗಳಿಗೆ 4-5 ಲಕ್ಷ ರೂಪಾಯಿ ಕೊಡ್ತೀನಂತೇಳಿ ಅವ್ರಿಗೆಲ್ಲ ಕಂಪ್ನಿಯವ್ರು ಕರೆದ್ರು, ಆ ಕಡೆ ಗನ್ ಮಾಡಿ ಈ ಕಡೆ ಬಂದರು. ಇದು ದೊಡ್ಡ ತ್ಯಾಗ. ಮತ್ತೇನೋ ಒಂದು ಸಾಮಾನ್ಯ ಮನೆತನಲ್ಲ, ಒಂದು ಸಂಸ್ಕೃತವುಳ್ಳ ಸಂಸ್ಕಾರವುಳ್ಳ ಮನೆತನದವರು. ಇಂಥ ಪೂಜ್ಯರು ವೈರಾಗ್ಯ ಬರ್ತದಲ್ಲ, ಹಿಂಗೆ ಬರಬೇಕು, ಇಷ್ಟೆಲ್ಲ ಇದ್ರೂ ವೈರಾಗ್ಯ ಬರಬೇಕು. ಏನು ಇರ್ಲಿಕ್ಕಂದ್ರೆ ನಮಗೂ ಬರ್ತದ. ಮಾನ್ಯ ಒಬ್ಬ ಮುದುಕ್ ಬಂದ,
ಗುರುಗಳ ಸಾಕು ಅಂದ. ಏನ್ ಸಾಕಂದೆ ಸಂಸಾರ ಯಾಕೆಂದ, ಹೆಂಡತಿ ಮಕ್ಕಳು ಹಾಕೊಂಡು ಬಡದ್ರು ಅಂತ. ಹೆಂಡತಿ ಮಕ್ಕಳು ಹಾಕೊಂಡು ಬಡದ್ರು ಸಂಸಾರ ಸಾಕಂದ. ಆಗ್ಲಿ ಮಕ್ಕಳು ಊಟ ಮಾಡತ್ತೆ ಅಂದ. ಮುಂಜಾನೆ ಎದ್ದ ಗುರುಗಳ ಹೊಕ್ಕಿನ ಯಾಕೆಂದ್ರೆ ಮತ್ ಫೋನ್ ಮಾಡಿ ಅದ ಮನೆ ಫೋನ್ ಮತ್ತೆ ಹೊಡಿತಾರೆ ಬರಕತ್ತೇನೆ. ಇದು ವೈರಾಗ್ಯ ಆಗಲ್ಲ, ಎಲ್ಲವೂ ಇರಬೇಕು. ಆ ಕಡೆ ಗಂಧ ಮಾಡಿ ಈ ಕಡೆ ಹೊಂಟಿರ್ಬೇಕು, ಅದಕ್ಕೆ ವೈರಾಗ್ಯ ಅಂತ ಕೇಳಿದ್ದಾರೆ. ಅಕ್ಕ ಮಹಾದೇವಿ ವೈರಾಗ್ಯ, ಕೌಶಿಕ ಮಹಾರಾಜನ ಅರಮನೆಯಲ್ಲೇ ನೀ ಹೇಳಿದಂಗೆ ಕೇಳ್ತೇನಂತ ಮಹಾರಾಜ ಸಿಕ್ಕರು ಕೂಡ ಆ ಕೌಶಿಕನ ಸಂಪತ್ ಕಡೆ ಹೀಗೆ ಬೆನ್ನ ತಾಟಿ ಗುರುಮನೆಗೆ ಹೋಗ್ಲಲ್ಲ ಯಾರು, ಅಕ್ಕ ಮಹಾದೇವಿ. ಇದು ವೈರಾಗ್ಯ ಅಂತ. ಹಾಗೆ ಇವತ್ತು ನಮ್ಮ ಯೋಗೇಶ್ವರ ಸ್ವಾಮಿಗಳು ಬಹಳ ತ್ಯಾಗಿಗಳು, ವೈರಾಗ್ಯ ಮೂರ್ತಿಗಳು. ಅವರು ಅಪ್ಪಗಳ ಕಡೆನೆ ಬಂದರು, ಮತ್ತೆ ಎಲ್ಲೆಲ್ಲಿ ಹೋದ್ರು ಏನಾಕಿದ್ರು ಗೊತ್ತಿಲ್ಲ. ಆದರೆ ಒಬ್ಬ ಜ್ಞಾನಿಗಳ ಕೈಯಾಗ ಸಿಕ್ಕಾಗ ಅವರು ಕೂಡ ಜ್ಞಾನಿಗಳಾಗ್ತಾರೆ ಅನ್ನೋದಕ್ಕೆ ಇವತ್ತು ಯೋಗೇಶ್ವರ ಸ್ವಾಮಿಗಳು ಸಾಕ್ಷಿ ಆಗ್ತಾರೆ. ಮಲ್ಲಿಕಾರ್ಜುನಪ್ಪವರು ವೈರಾಗ್ಯದ ಬಗ್ಗೆ ಹೇಳ್ತೀನಿ. ಮಲ್ಲಿಕಾರ್ಜುನಪ್ಪವರು ಕೊಲ್ಲಾಪುರ ಪ್ರವಚನಕ್ಕೆ ಹೋಗಿದ್ದರಂತೆ. ಮೊದಲೇ ಸಲ ಮೂರು ಮಂದಿ ಬಂದ್ರಂತ, ಎರಡನೇ ಸಲ ಒಂದು ಎಂಟು ಮಂದಿ, ಮೂರನೇ ಸಲ ಒಂದು ಹತ್ತು ಮಂದಿ ಬಂದರು. ಅದರಾಗ ಒಬ್ಬ ರಿಟೈರ್ಡ್ ಇಂಜಿನಿಯರ್ ಅವನು ಬಂದಿದ್ದ ಪ್ರವಚನಕ್ಕೆ. ಅಪ್ಪಗಳ ಪ್ರವಚನ ಕೇಳಿದ ಎಂಟು ದಿನ, ಒಂದಿನ ಅಪ್ಪಗಳಿಗೆ ಭೇಟಿಯಾಗಿ ಅವನು ಹೇಳಿದ ಏನಂತ, ಅಪ್ಪಗಳ ನಿಮ್ಮ ಪ್ರವಚನ ಕೇಳಿದ್ರೆ ನನಗೆ ಒಟ್ಟು ಮನೆಯಾಗ ಇರಾಟ ಆಗೊಂಡು ನಿಮ್ಮ ಕಡೆ ಇರಬೇಕಿರ್ತೀನಿ. ಭಾಳ ಚಲೋ ಆಯಿತು, ನಾನು ನಿಮ್ಮಂಥವ್ರು ದಾರಿ ಕಾಯ್ತೀನಿ ಅಂದ್ರೆ ಮಲ್ಲಿಕಾರ್ಜುನಪ್ಪವರು. ಅವರು ಪ್ರವಚನ ಬಹಳ ಅದ್ಭುತವಾಗಿರುವಂಥದ್ರೆ ಮನೆ ಮನೆಯನ್ನೇ ಬಿಡಿಸ್ಬೇಕು ಅಂತ ಉದಾಹರಣೆಗಳನ್ನು ಕೊಡ್ತಿದ್ರು ಅಪ್ಪು. ಬುದ್ಧಿಜಿಯವರು ಕೊಡ್ತಿದ್ರು, ಇವ್ರದ್ದು ಸೂಕ್ಷ್ಮ, ಅವ್ರದ್ದು ಅಗದಿ ಬಿಚ್ಚಿ ತಚ್ಛವಾದಂಥ ಉದಾಹರಣೆಗಳು ಕೊಡ್ತಿದ್ರು. ಅವ ಬರ್ತೀನಂದ ಆಗಲಿ ಅಂದರು, ಮನೆಯಾಗೆ ಎರಡು ಮಕ್ಕಳು, ಹೆಂಡತಿ, ಸಾಕಷ್ಟು ಸಂಪತ್ತು ಆಯಿತು ಅಂತೇಳಿ ನಾಳೆಗಿನ ಸನ್ಯಾಸ ದೀಕ್ಷೆ ಅಂತ ಹೇಳಿದ್ರು. ಆಯಿತು ಅದನ್ನು ಮಾಡಿದರು. ಮರುದಿನ ಬೆಳಿಗ್ಗೆ ಪ್ರವಚನ ಮುಗಿದ ಕೂಡಲೇ ಅವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು, ವಯಸ್ಸು 75 ಮೇಲೆ. ಅಪ್ಪುಗಳು ಮಲ್ಲಿಕಾರ್ಜುನಪ್ಪವ್ರು ಹೇಳಿದರು ಸನ್ಯಾಸ ದೀಕ್ಷೆ ಕೊಟ್ಟರು, ನೀನು ಸನ್ಯಾಸ ಆಗಿಲ್ಲ ಭಿಕ್ಷೆ ಬೇಡಬೇಕು, ಜೋಳಿಗೆ ಕೊಡ್ತಾರ ಕೊಟ್ಟು ನೀನು ಗ್ರಸ್ತನಾಗಿ, ನೀ ನೇರವಾದ ಸನ್ಯಾಸಿ ಅಲ್ಲ, ಕ್ರಮ ಸನ್ಯಾಸಿ ನಿಮ್ದು, ಮೊದಲ ನಿನ್ನ ಮನೆಗೆ ಭಿಕ್ಷೆ ಕೊಡ್ಬೇಕಂದ್ರ ಯಾರಿಗೆ ಅಪ್ಪಗೂ ಅವ ಅಂದಂತ ನಮ್ಮ ಮನೆಗೆ ಹೋದ ನೋಡ್ರಿ ಏನ ನನ್ನ ಭಯ ಆಗ್ತದಂತ. ಇಲ್ಲ ನಿಜವಾದ ನೀನು ಸನ್ಯಾಸ ಅಂದ್ರೆ ಅಲ್ಲೇ ಹೋಗಿ ನೀ ಭವತಿ ಭಿಕ್ಷಾ ಅಂದೇ ನಿಮಬೇಕು, ಅವ್ರು ನೀಡಬೇಕು, ಅದನ್ನ ತಂದು ನನಗೆ ಕೊಟ್ಟು ನೀನು ಪ್ರಸಾರ ಮಾಡಬೇಕು, ಅವಾಗಲಿಂದ ಸನ್ಯಾಸತ್ವ ಕೇಳಿದ್ರಂತ. ಆಯ್ತು ಜೋಳಿಗೆ ತಗೊಂಡು ಹೋದ, ಭವತಿ ಭಿಕ್ಷಾ ಅಂದೇ ಅಂತ ಹೋಗಿ ಎಲ್ರಿ ಅವನ ಮುಂದೆ ಹೋಗಿ ಹೆಂಡತಿ ಮಕ್ಕಳು ಬಂದರು, ಯಾರು ಸ್ವಾಮಿ ದೊಡ್ಡ ಸ್ವಾಮಿ ಬಂದ ಅಂತ ಹಿಂಗೆ ನೋಡಿದ್ರು ಮುಂದೆ ಹತ್ತಿದ, ಯಾಕ್ರಿ ಸಾಹೇಬ್ರೆ ಅಂತ ಹೇಳ್ತಿ, ಇಲ್ಲ ನಾ ಈ ಸನ್ಯಾಸಿ ಅಂದ ಒಳಗೆ ಬರ್ರಿ. ಏ ಬರುದಿಲ್ಲ, ಹೊಸ್ತಲ್ ಕಾಲ ಒಳಗೆ ಇಡಂಗಿಲ್ಲ. ಹೆಂಡ್ರಿ ಎರಡು ಮಕ್ಕಳು ಹೆಂಡತಿ ಬಂದು ತೆಕ್ಕಿ ಬಡ್ದು ಒಳಗೆ ಕರ್ಕೊಂಡು ಕರ್ಕೊಂಡು ಮನ್ಯಾಗ ಹಾಕಿ ಬಡಿ ಹುಡುಗಿ ಬಡ ಬಟ್ಟೆ ಕಳೆದ್ರ ಒಂದು ಕೋಲ್ಯಾಗ ಹಾಕಿ ಕಿಲಿ ಹಾಕಿದ್ರ ಒಂದಿನ ಹಾಯ್ತವ್ರು ಮರ್ದು ಸರ್ ಅಪ್ಪುಗಳು ಪ್ರವಚನ ಮಾಡಿ ನೀನು ಸನ್ಯಾಸ ದೀಕ್ಷೆ ಕೊಟ್ಟಿದ್ದೆ ಎಲ್ಲಿ ಅದ ನನ್ ಕೇಳಿದ್ರು, ಆ ಭಿಕ್ಷೆ ಕೊನೆಗಿನ ಬಂದೇ ಇಲ್ಲ ಅಂದ್ರೆ. ಮುಂದ ಎಂಟು ಹತ್ತು ದಿನ ಮ್ಯಾಗ ಬಂದಂತ ಅವನು ಅವಾಗ ಬಿಟ್ಟಿದ್ರ ಮನೆಯಿಂದ ಅಪ್ಪುಗಳು ನಮಸ್ಕಾರ, ಅಪ್ಪುಗಳು ನಮಸ್ಕಾರ ಮಾಡಿದ, ಯಾಕಪ್ಪ ಭಿಕ್ಷೆ ಹೆಂಗಾಯ್ತು ಅಂದ್ರೆ ಚಲೋ ಆಗುತ್ತೆ ಭಿಕ್ಷೆ ಅಂತ. ಮತ್ತೆ ಸಂಸಾರದ ಈ ಇದರಲ್ಲಿ ಬಿದ್ದ ಅನ್ನಂಥದ್ದು ಬರ್ತಾ ಇದೆ. ಆದರೆ ವೈರಾಗ್ಯ ಅನ್ನಂಥದ್ದು ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ನಮ್ಮ ಶಿವಯೋಗೀಶ್ವರ ಸ್ವಾಮಿಗಳು ವೈರಾಗ್ಯ ಮೂರ್ತಿಗಳಾಗಿ ಇವತ್ತು ಸಂಚಾರ ಮಾಡ್ಕೋತ ಜ್ಞಾನವನ್ನು ಪ್ರಚಾರ ಮಾಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಆಶ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ
ಇನ್ನ ಪೂಜ್ಯ ಈ ಬೋಧ ಚಂದ್ರಿಕಾ ಈ ಪತ್ರಿಕೆಯನ್ನು ಬರೆದವರು ಪೂಜ್ಯ ತೇಜೋಮಯಾನಂದ ಮಹಾಸ್ವಾಮಿಗಳು. 12ನೇ ಶತಮಾನದಲ್ಲಿ ಆ ಬಸವಣ್ಣ ಕಟ್ಟಿದ ಅಲ್ಲವ ಪರ್ವ ಅನುಭವ ಮಂಟಪದಲ್ಲಿ ನಾಡಿನಿಂದ ಮೂಲೆ ಮೂಲೆಯಿಂದ ಎಲ್ಲ ಶರಣರು ಬಂದರಲ್ಲ. ಮಹಾದೇವ ಭೂಪಾಲ ಬಂದ, ಕಾಶ್ಮೀರದಿಂದ ಮರುಳಶಂಕರ ದೇವರು ಬಂದರು, ಎಲ್ಲರೂ ಬಂದರು. ಹಾಗೆ ವಿಜಯಪುರ ಜ್ಞಾನಯೋಗಾಶ್ರಮಕ್ಕೂ ಬಂದಾರ, ಅದು ನಿಮಗೆಲ್ಲರಿಗೂ ಗೊತ್ತಿರಕ್ಕಿಲ್ಲ. ಪೂಜ್ಯ ತೇಜೋಮಯಾನಂದ ಸ್ವಾಮಿಗಳು ಈ ಭಾರತದ ತುಂಬದೆಲ್ಲ ತಿರುಗಾಡಿದರು. ತಿರುಗಾಡಿ ಎದಕ್ಕೆ ತಿರುಗಾಡಿದ್ರೆ ಅಂದ್ರೆ ಒಬ್ಬ ಯೋಗ್ಯ ಗುರುಗಳನ್ನು ಸಿಕ್ಕರೆ ಅವರ ಸಾಮೀಪ್ಯದಲ್ಲಿ ನನ್ನ ಸನ್ಯಾಸ ಜೀವನವನ್ನು ಕಳಿಬೇಕು ಅಂತಕೊಂಡು ತಿರುಗಾಡಿದರು. ಇಡೀ ಭಾರತವನ್ನು ತಿರುಗಾಡಿದರು. ಅವರಿಗೆ ಎಲ್ಲಿಯೂ ಕೂಡ ಅವರಿಗೆ ಯೋಗ್ಯ ಗುರುಗಳು ಅನಿಸ್ಲಿಲ್ಲ. ಅವ್ರ ಪ್ರಕಾರ ಅದು ಎಲ್ಲಪ್ಪ ಅಂತಂದ್ರೆ ಇಲ್ಲಿ ಜ್ಞಾನ ಯೋಗಾಸನ ತಂದರು, ನನಗೆ ಒಬ್ಬ ಗುರು ಸಿಕ್ಕ, ಜ್ಞಾನಯೋಗಿ ಸಿದ್ಧೇಶ್ವರ ಸ್ವಾಮಿಗಳು ಸಿಕ್ಕರು ಅನ್ನೋಂಥದ್ದನ್ನು ಹಿಡಿದು ಇಲ್ಲೇ ಉಳಿದು ಅವರ ಕೈಯಲ್ಲಿ ಅನೇಕ ಅಧ್ಯಯನ ಮಾಡಿ ಇಂಗ್ಲಿಷ್ ಗ್ರಂಥವು ಕೂಡ ಈ 3 ಅಪ್ಪುಗಳ ಪ್ರವಚನ ಗ್ರಂಥಗಳನ್ನು ರಚನೆ ಮಾಡಿದರು. ಮತ್ತು ಅವರು ಎಲ್ಲಿಂದ ಬಂದಾರ ಕೇಳಿದರೆ ಕೇರಳ. ಅವರಿಗೆ ಕನ್ನಡ ಗೊತ್ತಿರಲಿಲ್ಲ. ಸುಮಾರು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಬಂದರು. 88 ಈ ಅಲ್ಲಿ ಬಂದರು. ಅವ್ರಿಗೆ ಕನ್ನಡ ಬರ್ತಿದ್ದಿಲ್ಲ, ನಮಗೆ ಇಂಗ್ಲಿಷ್ ಬರ್ತಿದ್ದಿಲ್ಲ, ನಮಗೆ ಕನ್ನಡ ತಿಳಿತಿದ್ದಿಲ್ಲ, ಇದು ನಮಗೆ ಇಂಗ್ಲಿಷ್ ತಿಳಿತಿರ್ಲಿಲ್ಲ, ಅವ್ರಿಗೆ ಕನ್ನಡ ಬರ್ತಿದ್ದಿಲ್ಲ. ಆದರೂ ಕೂಡ ಪ್ರಯತ್ನ ಮಾಡಿ ಕನ್ನಡ ಕಲಿತು ಇವತ್ತು 3-4 ಗ್ರಂಥಗಳಿಗೆ ಇಂಗ್ಲಿಷದ ಅಲ್ಲಿ ಅಪ್ಪುಗಳು ಪ್ರವಚನ ಮಾಡಿದ್ದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದು ಬಹಳ ವಿಶೇಷತೆ. ಅಂಥ ಪೂಜ್ಯರು ಇವತ್ತು ನಿಂಬಾಳದಲ್ಲಿ ಒಂದು ಗುರುದೇವ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಅನೇಕ ಧಾರ್ಮಿಕ ಶೈಕ್ಷಣಿಕವಾಗಿ ಎಲ್ಲಕ್ಕೂ ಮಾರ್ಗದರ್ಶನ ಮಾಡಿ ಇವತ್ತ ಬೋಧ ಚಂದ್ರಿಕಾ ಅನ್ನೋಂಥದ್ದನ್ನು ಈ ಪತ್ರಿಕೆಯನ್ನು ಬರೆದಿದ್ದಾರೆ. ಅವರು ನಾಳೆ 29ನೇ ತಾರೀಕಿಗೆ ಇದೇ ತಿಂಗಳ 28, 26, 27, 28, 29ನೇ ತಾರೀಕಿಗೆ ಅವರ ಪ್ರವಚನ ಕೂಡ ಇಲ್ಲೇ ಇದೆ ಅನ್ನೋಂಥದ್ದನ್ನು ಹೇಳುತ್ತಾ ಈಗ ಆಶ್ರಮಕ್ಕೆ ಅಪ್ಪುಗಳು ಈ ಆಶ್ರಮದ ಪ್ರಾರಂಭ ಮಾಡಿ 50 ವರ್ಷವಾಯಿತು. ಮಾರ್ಚ್ ತಿಂಗಳ 24ನೇ ತಾರೀಕಿಗೆ 50 ವರ್ಷವಾಗ್ತದೆ. ಅದನ್ನ ಅಪ್ಪು ಎಲ್ಲ ನಮ್ಮ ಸ್ವಾಮೀಜಿಯವ್ರು ಕೂಡ್ಕೊಂಡು ಅದನ್ನ ನೆನಪು ಮಾಡಿದಾಗ 50 ಜ್ಞಾನಯೋಗಾಶ್ರಮಕ್ಕೆ 50 ವರ್ಷದ ಸಂಭ್ರಮ ಅಂತಕೊಂಡು ಈ ಪತ್ರಿಕೆಗೆ ಇವತ್ತು ಅವರು ಇದು ಹೆಸರು ಕೊಟ್ಟಾರೆ. ಅದಕ್ಕೆ ಇದರಲ್ಲಿ ಬುದ್ಧೀಜಿಯವರ ಮಲ್ಲಿಕಾರ್ಣಪ್ಪಗಳು ಮತ್ತು ಬುದ್ಧೀಜಿಯವರ ಮತ್ತು ಅನೇಕ ತಮ್ಮ ಚಿತ್ರಗಳು ಇದರೊಳಗೆ ಅದಾವ. ಆಶ್ರಮದಲ್ಲಿ ಏನೇನು ಇದೆ ಅಲ್ಲಿಂದ ಇಲ್ಲಿ ಇಲ್ಲಿವರೆಗೆ ಬಂದಿದೆ ಅನ್ನೋಂಥದ್ದು ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳು ಕೂಡ ಇದಕ್ಕೆ ಶುಭ ಸಂದೇಶವನ್ನು ಕಳಿಸಿಕೊಟ್ಟಾರೆ. ಇದು ತಮ್ಮ ಕೈಗೆ ಇವತ್ತು ಅವರು ಕೊಡ್ತಾರೆ, ಉದಾಹರವಾಗಿ ಕೊಡ್ತಾರೆ. ಅವರು ಹೇಳಿದ್ದಾರೆ ನಿಮಗೆ ನಾನು ಉಚಿತವಾಗಿ ಕೊಡ್ತೀನಿ ಅಂತ. ಆದರೆ ಇಂಥ ಗ್ರಂಥಗಳು ಬರಬೇಕಾಗಿತ್ತಂದರೆ 50 ರೂಪಾಯಿ ಇದಕ್ಕೆ ಅಲ್ಲಿ ಮಾಡಲಿಕ್ಕೆ ಇದನ್ನು ಈ ಒಂದು ಪುಸ್ತಕ ತಯಾರು ಮಾಡಲಿಕ್ಕೆ. ಅವರು ಅಂದಾರ ನೀವು ತಗೊಳ್ಳೋರು ವಿಚಾರ ಮಾಡಿ ಇದನ್ನು ತಗೋರಿ ಅನ್ನೋಂಥ ಮಾತನ್ನು ಹೇಳುತ್ತೆ.